ನನ್ನಲ್ಲಿ ಏನೋ ತಪ್ಪಿರಬೇಕು, ಅದು ಫಸ್ಟ್ ಸ್ಟೆಪ್. ನಿಮ್ಮ ಹೃದಯ ವಿಕಾಸ ಆಗೋದಕ್ಕೆ ಮೊದಲನೇ ಸ್ಟೆಪ್ ಯಾವುದು? ನನ್ನಲ್ಲೇ ಏನೋ ಬಾಧೆ ಇದೆ, ನನ್ನಲ್ಲೇ ಏನೋ ಕೊರತೆ ಇದೆ, ಅದನ್ನು ಸರಿ ಮಾಡಿಕೊಳ್ಬೇಕು ಅನ್ನೋದು. ಅದು ಬೇರು ಗಟ್ಟಿಯಾಗಿ ನಿಲ್ಲುವಂತಹ ಜಾಗ. ಆದ್ದರಿಂದ ಈ ಲಕ್ಷ್ಮೀ ತತ್ವಾರ್ಥವಾದರೆ ನಾರಾಯಣ ತತ್ವ ತಾನೇ ಹೇಳ್ಕೊಂಡು ಬರ್ತಾ. ಅದು ನಿತ್ಯೈ ವೈಷ ಜಗನ್ಮಾತ ವಿಷ್ಣೋಹೋ ಶ್ರೀ ಅನಪಾಯಿನಿ. ಅನಪಾಯಿನಿ ಶಬ್ದಕ್ಕೆ ಕಿವಿಯಲ್ಲಿ ಕೇಳುವ ಶಬ್ದ ಅಪಾಯ ಅಂತ ಒಂದು ಹೇಳ್ತಿರಲ್ಲ, ಅದಕ್ಕೆ ಇದಕ್ಕೆ ಸಂಬಂಧವಿಲ್ಲ. ಅನಪಾಯಿನಿ ಅಂದರೆ ಬಿಟ್ಟಿರದೆ ಇರುವ ತತ್ವ ಅಂತ ಅರ್ಥ. ವಿಷ್ಣೋಹೋ ಶ್ರೀಹಿ, ಇವಳು ವ್ಯಾಪಕನಾದ ಭಗವಂತನಿಗೆ ಸಂಬಂಧಪಟ್ಟ ವೈಭವ ಸ್ವರೂಪಿಣಿ. ಆದ್ದರಿಂದ ಒಂದು ಕ್ಷಣವು ಅವನನ್ನು ಬಿಟ್ಟು ಅರೆಗಳಿಗೆಯೂ ಅಗಲದೇ ಇರುವವಳು. ಅರೆಗಳಿಗೆಯೂ ಅಗಲದೇ, ಇದು ದಾಸರವಾಣಿಯಲ್ಲಿ ಕೂಡ ಬರ್ತದೆ ನೋಡಿ ಈ ಶಬ್ದ. ಇದು ಭಗವಂತ ಇದ್ದಲ್ಲಿ ಅವಳಿರಬೇಕು, ಇವಳಿದ್ದಲ್ಲಿ ಅವನಿರಬೇಕು, ಇಬ್ಬರೂ ಕೂಡಿಯೇ ದರ್ಶನ ಕೊಡಬೇಕು, ಒಂದೇ ತತ್ವ ಅಂತ ಕಾಣಬೇಕು, ಎರಡೆರಡು ಕಾಣಬಾರದು. ಎರಡು ಕಾಣುವುದು ಕಣ್ಣಲ್ಲಿರೋ ದೋಷ. ಒಬ್ಬನಿಗೆ ದ್ವಿಚಂದ್ರತ್ವ ತರ್ಕಶಾಸ್ತ್ರದಲ್ಲಿ ಹೇಳ್ತಾರೆ. ಅಲ್ಲಿ ನೋಡಯ್ಯ, ಕೊಂಬೆ ಮೇಲೆ ಚಂದ್ರ ಕಾಣ್ತಾನೆ, ಶಾಖಾ ಚಂದ್ರ ನ್ಯಾಯ ಹೇಳಿಬಿಟ್ರು. ಅವನು ಕಣ್ಣು ಹೀಗಂತ, ಎರಡು ಚಂದ್ರ ಕಾಣಿಸ್ತಾ ಇದೆಯಲ್ಲ ಅಂದ. ಚಂದ್ರ ಎರಡೋ ಇವನು ಕಣ್ಣು ಹೊಡೆದಿದೆಯೋ? ಒಂದೇ ಇದ್ದ ಚಂದ್ರನ ಎರಡು ಅಂತ ಯಾತ ಕಾಣ್ತಾನವನು? ಅವನ ಕಣ್ಣಲ್ಲಿ ಏನೋ ದೋಷ ಇದೆ. ದೇವ್ರು ಕಾಣ್ತಾನೆ ನೋಡಯ್ಯ ಅಂದರೆ, ಅಯ್ಯಯ್ಯ ಕೈಯಿಲ್ಲ ಕಾಲಿಲ್ಲ ಮೊಂಡು ಮೊಂಡ ಕೂತಿದೆಯಲ್ಲ ಅಂದ. ಅವನ ಬುದ್ಧಿ ಎಷ್ಟು ಚೆನ್ನಾಗಿದೆ ನೋಡಿ. ಅದು ನೀವೆಲ್ಲ ದೇವಸ್ಥಾನ ಸಾಯಂಕಾಲ ಬೆಳಗ್ಗೆ ಹೋಗಿದ್ದು ಹೋಗಿದ್ದೆ ಜಗನ್ನಾಥ ದರ್ಶನ ಮಾಡಿ ಎಲ್ಲ ಹುಚ್ಚರೆ ನೀವೆಲ್ಲ. ಹಾಂ, ಬರೀ ಕಣ್ಣು ಮಾತ್ರ ನೋಡೋರು ಕೆಲವರು ಹೇಳ್ಬೋದು ವಿಕಾರವಾಗಿದೆಯಲ್ರಿ ಇದೆಂಥ ಚಿತ್ರ ಅಂತ ಅನ್ಬೋದು. ಅದು ಕ್ರಿಕೆಟ್ನೆಸ್ ನೀವು ಹೇಳಿದ್ದು. ಆದರೆ ಆಕರ್ಷಣೆ ನಾನಲ್ಲ ನೀವಲ್ಲ, ಲಕ್ಷ ಲಕ್ಷ ಜನ ಬರ್ತಾರೆ ರಥೋತ್ಸವ ಭಾಗವಹಿಸ್ತಾರೆ. ಅವರ ಕಣ್ಣಲ್ಲಿ ನೋಡಿ, ಭಕ್ತರ ಕಣ್ಣಲ್ಲಿ ನೋಡಿ, ಭಗವಂತನ ನೋಡಿ, ನೋಡುವಾಗ ಒಂದೇ ತತ್ವ ಕಾಣಿಸುತ್ತೆ. ಅಲ್ಲಿ ಲಕ್ಷ್ಮಿ ಇದ್ದಾಳೆ, ಕಣ್ಣಲ್ಲಿ ಕೂತಿದ್ದಾಳೆ ಅವಳು. ಜಗನ್ ಹೃದಯ, ನಿಮ್ಮ ಹೃದಯಕ್ಕೆ ಮುಟ್ಟಿಬಿಡ್ತು. ಹೃದಯಕ್ಕೆ ಮುಟ್ಟಿದ್ದು ಬಾಯಿಗೆ ಮುಟ್ಟಿದ್ರೆ ಮುಟ್ಟದೇ ಇದ್ರೇನು? ಅದು ನೋಡಬೇಕಾದ ದೃಷ್ಟಿ. ಹೌದಾ? ನೋಡಬೇಕಾದ ದೃಷ್ಟಿ. ಈಗ ಈ ಜಗನ್ನಾಥನನ್ನು ಒಬ್ಬನೇ ಇಟ್ಟಿದ್ದಾರೆ, ಇಲ್ಲಿ ಅಮ್ಮನವರ ವಿಗ್ರಹವನ್ನು ಇಟ್ಟಿಲ್ಲ. ನಾನು ನಿಮ್ಮ ಪ್ರಶ್ನೆ ಕೇಳ್ತೇನೆ, ಇಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ಇದೆಯೇ ಇಲ್ಲವೇ? ಎಲ್ಲಿದೆ? ಅಲ್ಲಿ ತೋರಿಸ್ಬೇಕು. ಕಣ್ಣಲ್ಲಿದ್ದಾಳೆ, ಆ ಭಗವಂತನ ಕಣ್ಣಲ್ಲಿಯೇ ಕೂತಿದ್ದಾಳೆ. ಆದ್ದರಿಂದ ಆ ತಂಪು, ಅವನ ನೇತ್ರ ನಿಮ್ಮ ಮೇಲೆ ಬಿದ್ದು ಕೂಡಲೇ ನಿಮ್ಮ ಹೃದಯಕ್ಕೆ ತಂಪು ಉಂಟಾಗಬೇಕಾದ್ರೆ, ಅದು ಉಗ್ರ ನೇತ್ರ ಆಗದೇ ಇರಬೇಕಾದ್ರೆ, ಅದನ್ನು ಶಾಂತ ನೇತ್ರವಾಗಿ ಮಾಡ್ತಕ್ಕಂಥ ಶಾಂತಲಕ್ಷ್ಮಿ ಆ ಕಣ್ಣಲ್ಲೇ ಇದ್ದಾಳೆ. ಆದ್ದರಿಂದ ಯಾವುದೇ ಅವತಾರದಲ್ಲಿ ಯಾವುದೇ ಭಗವಂತನ ರೂಪದಲ್ಲಿ ಲಕ್ಷ್ಮಿಯನ್ನು ಬಿಡಿಸಿ ನೋಡುವ ಪ್ರಶ್ನೆಯೇ ಬರುವುದಿಲ್ಲ. ಬಿಡಿಸಿ ನೋಡುವ ಪ್ರಯತ್ನ ಮಾಡಿದರೆ ಹೇಳಿದ್ದೇನಾಗಲೇ, ರಾವಣನ ಹಾಗಾಗುತ್ತೆ, ಶೂರ್ಪಣಿಕೆಯಾಗುತ್ತೆ. ಅದನ್ನು ಬಿಡಿಸಿ ನೋಡುವ ಆ ದುಷ್ಟ ಪ್ರಯತ್ನವನ್ನು ಮಾಡಿ ವಿಷ್ಣು ಶ್ರೀ ಅನಪಾಯಿನಿ ಹಾಗೆ ಯಥಾ ಸರ್ವಗತೋ ವಿಷ್ಣು ಸರ್ವಗತ ವಿಭು. ಸರ್ವಗತ ಅಂದ್ರೇನು? ಎಲ್ಲ ಕಡೆಯಲ್ಲಿರುವನು. ಇದೊಂದು ದೊಡ್ಡ ಖಂಡಾಂತರವಾಯ್ತಲ್ಲ. ಎಲ್ಲ ಕಡೆ ಇರುವಂಥ ಒಂದು ತತ್ವವನ್ನು ಹೇಗ್ರಿ ಇನ್ನು ಅರ್ಥ ಮಾಡ್ಕೊಳ್ತೀರಿ? ವಿಷ್ಣು ಸರ್ವಗತ ಅರ್ಥವಾಗುತ್ತೆ ನಿಮಗೆ? ಬೂಟಾಟಿಕೆಗೇನು ಹ್ಞೂ ಹಾ ಹೇಳಬೇಡಿ. ನಾ ಹೇಳ್ತೀನಿ ವಾಕ್ಯ ಆಯಿತು. ಎಲ್ಲ ಕಡೆ ಇರುವವನು ನಿಮ್ಮ ಹೃದಯಕ್ಕೆ ವೇದ್ಯವಾಯಿತೆ. ನೀವು ಹೇಳಿದ ನನಗೆ ಅರ್ಥ ಆಗ್ತಿಲ್ಲ. ನನಗೆ ಅರ್ಥ ಆಗುವ ಹೇಳಬೇಕು. ಎಲ್ಲ ಕಡೆ ಇದ್ದಾನೆ, ಸರ್ವತ್ರ. ಸರ್ವತ್ರ ಅಸ್ತಿ, ಸದಾಸ್ತಿ, ತ್ವಯ್ಯಸ್ತಿ, ಮೈಯಸ್ತಿ ವಾ. ಇದು ಹೇಗೋ ಶಕ್ಯ ಒಂದು ವಸ್ತು ಎಲ್ಲ ಕಡೆ ಇರೋದು? ಯಾರೋ ಒಬ್ಬರು ಯಾರಿಗೋ ಹೇಳಿದ್ರಲ್ಲ, ಹಿರಣ್ಯಕಶಿಪು ತನ್ನ ಮಗನಿಗೆ ಹೇಳಿದ. ಇದು ಒಂದೇ, ಇದರ ಮೇಲೆಯೇ ತತ್ವ. ಹುಚ್ಚ ನೀನು ಅಂದ. ಎಲ್ಲ ಕಡೆ ಒಂದು ತತ್ವ ಹೇಗಿರೋದಕ್ಕೆ ಶಕ್ಯ? ಹೌದು ಹೌದು, ಅದವನು ತಿಳಿಲಿಲ್ವಲ್ಲ. ನೀವೆಲ್ಲ ಹೇಳ್ತೀರಪ್ಪ, ನೀವೆಲ್ಲ ಭಕ್ತರು, ಆಲ್ರೆಡಿ ಕನ್ವರ್ಟೆಡ್ ಟು ವಿಷ್ಣು ಭಕ್ತಿ.
ಇದೆಲ್ಲ ಜ್ಞಾನಿಗಳು ಮಾತಾಯಿತು, ನಾನು ಲೌಕಿಕದ ಕಡೆ ಅಂತ ಕೇಳ್ತಿದ್ದೇನೆ. ಹಿರಣ್ಯಕಶಿಪುವಿಗೆ ನೀವು ಮೇಷ್ಟ್ರ ಆಗಿದ್ರೆ ಏನು ಮಾಡ್ತಾ ಇದ್ರಿ ಹೇಳ್ರಿ, ಹೇಳಿ. ನಮಗೆ ನೀವೆಲ್ಲ ಲಕ್ಷ್ಮೀನಾರಾಯಣರ ಕಾಣಿಸ್ತಾ ಇದ್ದೀರಿ, ಒಬ್ಬೊಬ್ಬರಲ್ಲಿ ಅದನ್ನೇ ನಾ ಕಾಣ್ತಾ ಇದ್ದೇನೆ. ನಿಮ್ಮ ಕಣ್ಣು ನೋಡುವ ಶಕ್ತಿ ಅದು ಇಂಪ್ರೂವ್ ಆಗಬೇಕು. ನಿಮ್ಮ ಕಣ್ಣಲ್ಲಿ ಬಾಹ್ಯ ವಸ್ತುಗಳು ಕಾಣಬಾರದು, ಎಲ್ಲ ಕಡೆಯಲ್ಲಿ ಅವನೇ ಕಾಣಬೇಕು. ಅದು ಪ್ರಹ್ಲಾದನಿಗೆ ಸಿದ್ಧಿಯಾಗಿ ಹೋಯಿತು. ಪ್ರಹ್ಲಾದನಿಗೆ ಹೇಗೆ ಸಿದ್ಧಿಯಾಯಿತು? ಗುರು ಉಪದೇಶ, ನಾರದರ ಉಪದೇಶ. ನಾರದರು ಪ್ರಹ್ಲಾದನಿಗೆ ಅಂತ ಉಪದೇಶ ಮಾಡಲಿಲ್ಲ, ಅವರ ತಾಯಿಗೆ ಉಪದೇಶ ಮಾಡಿದರು. ಆಕಸ್ಮಿಕವಾಗಿ ತಾಯಿ ಗರ್ಭದಲ್ಲಿ ಈ ಮಗು ಕೂತಿತ್ತು. ಏನು ಯೋಗ ನೋಡ್ರಿ ಅದು, ಅವಳು ತೂಕಡಿಸ್ತಾ ಇದ್ದು, ಈ ಮಗು ಹೂವಂತಾ ಇತ್ತು. ಅವರು ಹೇಳಿದ್ದು ಈ 12 ದ್ವಾದಶಾಕ್ಷರ ಮಂತ್ರ, ಓಂ ನಮೋ ಭಗವತೇ ವಾಸುದೇವಾಯ. ಈ ಮಂತ್ರದಲ್ಲ ಶಕ್ತಿ ಇತ್ತು ನೋಡ್ರಿ. ಗರ್ಭದಲ್ಲಿರುವ ಭ್ರೂಣಕ್ಕೆ ಹತ್ತು ಬಿಡ್ತು, ಅದಕ್ಕೆ ಅರ್ಥವಾಯಿತು. ಅದು ಒಳ್ಳೆ ಕ್ಲಾಸ್ ರೂಮು ತಾಯಿ ಗರ್ಭ ಅನ್ನುವುದು. ಅದರಲ್ಲಿ 6, 7, 8 ತಿಂಗಳಿದೆಯಲ್ಲ, ಆ ಮನಸ್ಸು ಎಷ್ಟು ಪಕ್ವ ಇರುತ್ತೆ ಅಂದರೆ ಪೂರ್ವಜನ್ಮದ ವಾಸನೆಯೂ ಇರುತ್ತೆ, ಬಹಳ ಒಳ್ಳೆಯ ಗ್ರಹಣ ಶಕ್ತಿ ಇರುತ್ತೆ ಮಗುವಿಗೆ. ಗರ್ಭದಿಂದ ಬಂದ ಮೇಲೆ ದಡ್ರಾಗ್ತಾ ಬರ್ತೇವೆ ನಾವು. ನಮ್ಮ ದುರದೃಷ್ಟ, ತಾಯಿ ಗರ್ಭದಲ್ಲಿ ಎಷ್ಟು ದಿವಸ ಇರೋಕ್ಕೆ ಬರುತ್ತೆ. ಆ ಮಗು ಇತ್ತು 9 ತಿಂಗಳು 10 ತಿಂಗಳು. ಅದು ಕೇಳ್ತು, ಮಗುಗೆ ಅರ್ಥವಾಯಿತು. ರಾಕ್ಷಸ ಪಿಂಡವಾಗಿದ್ದರು, ಅದಕ್ಕೆ ಸರ್ವಗತಃ ವಿಷ್ಣು ಮುಂದೆ ಬರುತ್ತೆ. ಅದೆಷ್ಟು ಮಟ್ಟಿಗೆ ಅಂದರೆ ನಾನೇ ವಿಷ್ಣು ಅಂತ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಅಹಂ ಬ್ರಹ್ಮಾಸ್ಮಿ ಅನುಸಂಧಾನ ಭಾಗವತದಲ್ಲಿಲ್ಲ. ಅಹಂ ಬ್ರಹ್ಮಾಸ್ಮಿ ಅನುಸಂಧಾನ ಇದು ದ್ವೈತಾದ್ವೈತಗಳಿಗೆ ಮೀರಿದಂತಹ ಒಂದು ವಿಶಿಷ್ಟವಾದ ಅನುಸಂಧಾನ. ಅಹಲ್ ಜ್ಞಾನಂ ಪಡೆಯುತ್ತೇನು ಯಾನೇ ಎನ್ನ ನಮ್ಮಾಳ್ವಾರು ಅನುಭವಿಸ್ತಾರೆ, ಇದನ್ನು ವಾಮದೇವರು ಅನುಭವಿಸ್ತಾರೆ. ನಿಮಗೆ ಅದನ್ನು ಹೇಳಿಯೇ ಪ್ರವಚನ ಮಾಲಿಕೆ ಮುಗಿಸೋದು. ಈ ಅಹಂ ಬ್ರಹ್ಮಾಸ್ಮಿ ತತ್ವಕ್ಕೆ ಆಪಾತತಃ ಕಾಣುವ ಅಪಾರ್ಥಗಳಿಂದ ನಾವು ಒಬ್ಬರೊಬ್ಬರು ಪರಸ್ಪರ ಜಗಳ ಮಾಡ್ತಾ ಇದ್ದೇವೆ. ಅದನ್ನು ನೋಡ್ತಕ್ಕ ಒಂದು ವಿಶಿಷ್ಟವಾದ ದೃಷ್ಟಿ ಇದೆ, ಅದು ಯೋಗದಿಂದ ಬರುವ ದೃಷ್ಟಿ. ಗುರುಮುಖೇನ ಬರಬೇಕು, ಅದು ಅವನಿಗೆ ಬಂದುಬಿಡ್ತು ನಾರದರ ಮೂಲಕ. ಅದು ತಂದೆಗೆ ಬರಲಿಲ್ಲ, ಸರಿ, ಟಗ್ ಆಫ್ ವಾರ್, ಮನೆಯಲ್ಲಿಯೇ ಜಗಳ ರಾಧ ಅಂತ ಕುರುಕ್ಷೇತ್ರ. ನೋಡಿ, ಮೈಸೂರಲ್ಲಿ ಒಬ್ಬರು ಯಾರ್ಯಾರು ಗರ್ಭಿಣಿಯರಾಗಿದ್ದಾರೆ ಅವರಿಗೆ ಈ ಸಂಸ್ಕಾರವನ್ನು ಕೊಡುವ ಒಂದು ದೊಡ್ಡ ರೊಂಬ ಸಂತೋಷ. ಇದು ಬಹಳ ದೊಡ್ಡ ಯೋಗ ಕ್ರಿಯೆ. ಇದು ನೀವೆಲ್ಲರೂ ಸಾರ್ವತ್ರಿಕವಾಗಿ ಮಾಡಬೇಕು. ಇದನ್ನು ಹಾಗೆ ನೋಡಿದರೆ ಈ ದೇಶ ಉದ್ಧಾರವಾಗಬೇಕಾದ್ರೆ ಅಂಕುರಾವಸ್ಥೆಯಿಂದ ಪ್ರತಿಯೊಂದು ಮಗುವು ಈ ಜ್ಞಾನದಲ್ಲಿ ಬರುವಂತೆ ಮಾಡುವ ಟ್ರೈನಿಂಗ್ ಇದೆಯಲ್ಲ, ಯಾವ ವಿಶ್ವವಿದ್ಯಾಲಯವೂ ಕೊಡದೇ ಇರುವಂತಹ ಟ್ರೈನಿಂಗ್. ಭಾಳ ಸಂತೋಷ ಮಾಡಿ, ನಾ ಕೇಳಿರಲಿಲ್ಲ ನೀವೆಲ್ಲ. ಸಂತೋಷ, ಸಂತೋಷ, ಭಾಳ ಸಂತೋಷ. ಇಲ್ಲಿ ವಿಷಯ ಅನುಸರಿಸೋಣ, ನಿಮ್ಮೆಲ್ಲರ ಮನಸ್ಸಿಗೆ ಬಂದಿರೋದು ನಮಗೆ ಸಂತೋಷ. ಅವರಿಗೆ ಹೆಚ್ಚು ವಿಷಯ ಕೇಳಬೇಕು, ಮಾತಾಡೋದು ಬೇಡ ಅಂತಾರೆ ಅವರು. ನಾನು ಕೇಳಿದ ಪ್ರಶ್ನೆ ಮತ್ತೆ ನೀವು ಯೋಚನೆ ಮಾಡಿ, ಹಿರಣ್ಯಕಶಿಪುವಿಗೆ ಯಾತಕ್ಕೆ ಅದು ಅರ್ಥ ಆಗಲಿಲ್ಲ? ಸರ್ವತ್ರ ಅಸ್ತಿ ಸದಾ ಅಸ್ತಿ, ಇದು ನರಸಿಂಹ ಚಂಪು ಅಂತ ಒಂದು ಗ್ರಂಥ. ಪ್ರಹ್ಲಾದನ ಕೇಳ್ತಾನೆ, ಎಲ್ಲಿದೆ, ಯಾವಾಗಿದೆ ಈ ವಸ್ತು? ಸರ್ವತ್ರ ಅವನು ಕೇಳ್ತಾನೆ. ಕಡಾಗೇವ, ಕೆರೆಯಲ್ಲಿದ್ದಾನೇನೋ, ಕೊಳದಲ್ಲಿದ್ದಾನೇನೋ, ಸ್ಮಶಾನೇವ, ಚೈತ್ಯೇವ, ವೃಕ್ಷದಲ್ಲಿದ್ದಾನೆಯೇ, ಬೆಟ್ಟದಲ್ಲಿದ್ದಾನೆಯೇ. ನರಸಿಂಹ ಚಂಪು ವಾಕ್ಯಗಳು ಕಣ್ಣು ತರಿಸ್ಬಿಡುತ್ತೆ ಸುಮ್ಮನೆ ಓದಿದರೆ. ಆಕಾಶದಲ್ಲಿದ್ದಾನೆಯೇ, ಭೂಮಿ ಒಂದೊಂದೇ ಎನ್ಯುಮರೇಟ್ ಮಾಡಿ ಮಾಡಿ, ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಇಲ್ಲಿದ್ದಾನೆ, ಎಲ್ಲಿದ್ದಾನೆ ಅಂತ ಹೇಳು, ನಾನು ಮುಗಿಸ್ತೀನಿ ಅವನನ್ನು. ಅವನಿಗೆ ಅವ್ರು ಕೊನೆಯಲ್ಲಿ ಕೊಡೋ ಉತ್ತರ, ಸರ್ವತ್ರ ಅಸ್ತಿ ಸದಾ ಅಸ್ತಿ ತ್ವಯ್ಯಸ್ತಿ ಮಯ್ಯಸ್ತಿವ. ಅಪ್ಪ, ಎಲ್ಲ ಕಡೆಯಲ್ಲಿದ್ದಾನೆ, ಎಲ್ಲ ಕಾಲದಲ್ಲಿದ್ದಾನೆ. ಅಪ್ಪ, ನನ್ನಲ್ಲಿದ್ದಾನೆ, ನಿನ್ನಲ್ಲಿದ್ದಾನೆ. ಅದು ಹೇಗೆ ಒಂದ? ನೀ ಮಾತಾಡ್ತಿರೋದೇ ಪ್ರೂಫ್ ಅಂದ. ನೀವು ಮಾತಾಡುವ ಮಾತಿನ ಮೂಲ ಅವನು. ನಾನು ಮಾತಾಡ ನಿನ್ನನ್ನು ಎದುರಿಸಿ, ಅಪ್ಪ ಅಂತಲ್ಲ, ದುಷ್ಟನಾದ ಚಕ್ರವರ್ತಿಯನ್ನು ಎದುರಿಸಿ, ಎದುರು ಹಾಕ್ಕೊಂಡು ಇದ್ದಾನೆ ಅಂತ ಹೇಳುವ ಧೈರ್ಯ ರೂಪದಲ್ಲಿ ನನ್ನಲ್ಲಿದ್ದಾನೆ, ಪ್ರಶ್ನೆ ರೂಪದಲ್ಲಿ ನಿನ್ನಲ್ಲಿದ್ದಾನೆ, ಉತ್ತರ ರೂಪದಲ್ಲಿ ನನ್ನಲ್ಲಿದ್ದಾನೆ ಅಂದ. ಇದು ತಿಳಿಯಲಿಲ್ಲ ಅವನಿಗೆ.
ಚಾಕರಿ ತಿಳಿಯಲಿಲ್ಲ ಅವನಿಗೆ. ಸ್ವರೂಪದಲ್ಲಿ ಯಾಕೆ ಬರಲಿಲ್ಲ? ಅಹಂಕಾರ ಮೇಲೆ ಕೆದ್ದರೆ ಸ್ವರೂಪ ನಾಶವಾಗುತ್ತೆ, ಅದು ಒಂದು ಕಾರಣ. ಅದು ಒಂದು ಕಾರಣ, ಶಾಪದ ಕಾರಣವೂ ಉಂಟು. ಶಾಪ ಬರುವುದಕ್ಕೆ ಕಾರಣ ಏನು? ಅಲ್ಲಿ ಮತ್ತೆ ಅಹಂಕಾರ. ಶಾಪ ಬರುವುದು, ಶಾಪ ಯಾತಕ್ಕೆ ಹತ್ತಿತ್ತು? ಕಾರ್ಯಕಾರಣಗಳಿದೆ. ಶಾಪ ಹಾಕಿದರೆ ನನಗೆ ಯಾರು ಶಾಪ ಹಾಕಿ ನೋಡಿ, ಇವ್ರ ಮಾಯಲ್ ಬಾಯಲ್ಲಿ ಇನ್ಮೇಲೆ ಮಾತು ಬರದೇ ಇರಲಿ ಅಂತ ಕೊಲಿಸತ್ಯ? ಅಲ್ಲಲ್ಲ, ನನಗೆ ಶಾಪ ಹಾಕಿದರೆ ತಟ್ಟುವುದಿಲ್ಲ. ಅವರಿಗೆ ತಟ್ಟಿತು ಋಷಿ ಮುನಿಗಳ ತಾಪ ಶಾಪ. ಸನಕಸನಂದರಿಗೆ ಯಾಕೆ ತಟ್ಟಿತು ಅಂದರೆ, ಕಾಮಕ್ರೋಧಗಳಿಗೆ ಜಾಗವಲ್ಲದಂತಹ ವೈಕುಂಠ ದ್ವಾರದಲ್ಲಿದ್ದು ಅಹಂಕಾರವನ್ನು ಮಾಡಿದರು. ಆದ್ದರಿಂದ ಇಲ್ಲಿರೋದಕ್ಕೆ ಲಾಯಕ್ಕಿಲ್ಲ, ಕಾಮಕ್ರೋಧ ಲೋಭಗಳಿಗೆ ಹೋಗಿ ಆ ಜನ್ಮಗಳಿಗೆ ಹೋಗಿ ಅಂತ ಶಾಪ ಹಾಕಿದರು. ಮುನಿಶಾಪ ಫಲಿಸ್ತು. ಎಷ್ಟು ಮಟ್ಟಿಗೆ ಫಲಿಸ್ತು ಅಂದರೆ, ದೇವರಿದ್ದಾನೆ ಎನ್ನುವ ಜ್ಞಾನವೇ ಹೋಗಿಬಿಡ್ತು ಹಿರಣ್ಯಕಶಿಪುವಿಗೆ. ವರ್ಸ್ಟ್ ದಟ್ ಕ್ಯಾನ್ ಹ್ಯಾಪನ್ ಟು ಎ ಮ್ಯಾನ್. ದೇವರಿದ್ದಾನೆ ಎನ್ನುವ ತಿಳುವಳಿಕೆ ಹೋಯಿತು, ಸರ್ವವ್ಯಾಪಕತ್ವ ಹೋಯಿತು. ಇದು ಯೋಗದಲ್ಲಿ ಎಲ್ಲೇ ಆರಂಭ? ಹಾವು ಏಣಿ ಆಟ ಇದ್ದಾಗೆ ಅಷ್ಟು ಮೇಲಕ್ಕೆ ಹೋಗಿ ಇಷ್ಟು ದಡಮದ ಪಾತಾಳಕ್ಕೆ ಬಿದ್ದ ಹಾಗೆ. ಆದ್ದರಿಂದ ಇಲ್ಲಿ ಈ ಶ್ಲೋಕದಲ್ಲಿ ತಿಳ್ಕೋಬೇಕಾದ್ದು, ಯಥಾ ಸರ್ವಗತೋ ವಿಷ್ಣು, ಭಗವಂತ ಹೇಗೆ ವ್ಯಾಪಕನೋ ತಥೈ ವೇಯನ್ ದ್ವಿಜೋತ್ತಮ, ಅವಳು ಹಾಗೆ ಸರ್ವವ್ಯಾಪಕಳು. ಈ ನಮ್ಮಲ್ಲಿ ಇದರಲ್ಲಿ ಕುಚೋದ್ಯದ ಪ್ರಶ್ನೆಗಳನ್ನು ಎಬ್ಬಿಸ್ತಾರೆ ಕೆಲವರು. ಅದರಿಂದ ನಮ್ಮಲ್ಲಿಯೇ ಕಲಹ ಉಂಟಾಗುವ ದುಷ್ಟ ಪ್ರಸಂಗ ಏರ್ಪಟ್ಟು ಹೋಯಿತು. ಲಕ್ಷ್ಮೀದೇವಿ ಏನಿದ್ದರೂ ವ್ಯಾಪಕಳಲ್ಲ, ಅವಳು ಅಣು ಮಾತ್ರ, ಇವನು ಮಾತ್ರ ವ್ಯಾಪಕ ಅಂತ ಒಂದು ವಾದ ಹುಟ್ಟಿತು. ಸರಿಯೇ ತಪ್ಪೇ ನೋಡಿ, ಈ ವಾಕ್ಯಕ್ಕೆ ಅದು ಅಪಾರ್ಥ ಹೌದಾ? ಭಗವಂತ ಎಲ್ಲ ನಿಮ್ಗೆ ಅರ್ಥ ಆಯ್ತಾ ಪ್ರಶ್ನೆ? ಅವಳು ವ್ಯಾಪಕವಾದರೆ ಲಕ್ಷ್ಮೀದೇವಿ ಇಂಡಿವಿಜುವಾಲಿಟಿ ಏನು ಅಂತ ಕೇಳ್ತಾರೆ. ಅದು ಪ್ರಕೃತಿ ಪುರುಷ ಸಾಂಖ್ಯ ತತ್ವ. ಅದು ಹೊಂದೋದಿಲ್ಲ ಇಲ್ಲಿ. ಮುಂದಿನ ಶ್ಲೋಕ 4 ಓದ್ತೇನೆ, ಪ್ರಶ್ನೆಗೆ ಉತ್ತರ ಹೇಳಿ. ಅಲ್ಲ, ಇದು ಪಂಡಿತರ ತಲೆಗೆ ಹೋಗೋದಿಲ್ಲ. ನಾನೇನು ಮಾಡಲಿ, ನನ್ನ ಸಂಕಟ. ಪಂಡಿತರಂದುಕೊಂಡವರು ನಮ್ಮಲ್ಲಿಯೇ ಇರುವವರು ತಲೆಗೆ ಇಲ್ಲ ಇಲ್ಲ, ವಿಷ್ಣು ಮಾತ್ರ ವ್ಯಾಪಕ, ಇವಳು ವ್ಯಾಪಕಳಲ್ಲ. ಇದು ಜೀವ ಮಾತ್ರ ಇದ್ದ ಹಾಗೆ, ಶರೀರದಲ್ಲಿ ಒಂದು ಜೀವಾತ್ಮ. ಜೀವಾತ್ಮ ವ್ಯಾಪಕನೋ, ಇವನು ವಿಭುವೋ ಅಣುವೋ? ವಿಭು ಅಂದರೆ ವ್ಯಾಪಕ, ಅಣು ಅಂದರೆ ಅಟಾಮಿಕ್ ಅಂದರೆ ಒಂದೇ ಕಡೆ ಇರುವ ವಸ್ತು. ಈಗ ನಾವೆಲ್ಲ ವ್ಯಾಪಕರು ಅಣುಗಳು. ಆ ಕುರ್ಚಿಲಿ ಕೂತಿದ್ರೆ ಈ ಕುರ್ಚಿಲಿ ಇಲ್ಲ, ಅಲ್ಲಿದ್ದರೆ ಇಲ್ಲಿಲ್ಲ, ಇಲ್ಲಿದ್ದರೆ ಅಲ್ಲಿಲ್ಲ, ನಿನ್ನೆ ಇದ್ರೆ ನಾಳೆ ಇಲ್ಲ, ಆದಿ ಅಂತ ಇರುವುದು. ಅಣುತ್ವ ಅನ್ನೋದು ಜೀವಾತ್ಮನಿಗೆ ಸಹಜ ಗುಣ. ಇವನು ಸರ್ವವ್ಯಾಪಕ ಅಲ್ಲ, ಆದರೆ ಒಂದೇ ಕಡೆ ಎಲ್ಲಿದ್ದಾನೋ ಜೀವಾತ್ಮ ಶರೀರದಲ್ಲಿ ಗೊತ್ತಿಲ್ಲ ನಮಗೆ, ಕಣ್ಣು ಕಾಣಿಸೋಲ್ಲ. ಆದರೆ ಅನುಭವ ಹೇಗಿರುತ್ತೆ? ಕಾಲು ಬೆರಳ ಮೇಲೆ ಒಂದಿರುವೆ ಹೋದರೂ ಅನುಭವ ಬರ್ತದೆ, ತಲೆ ಕೂದಲಲ್ಲಿ ಏನಾದರೂ ಒಂದಿರುವೆ ಸಿಕ್ಕಾಕೊಂಡ್ರೂ ಆಗುತ್ತೆ. ಇದು ವ್ಯಾಪಕ ಅಲ್ಲದೇ ಇದ್ರೆ ಜೀವಾತ್ಮ ಶರೀರದಲ್ಲಿ ಇಷ್ಟೊಂದು ಜ್ಞಾನ ಹೇಗೆ ಗೊತ್ತಾಗುತ್ತೆ ಅಂದರೆ, ಅದು ಅಷ್ಟಕ್ಕೆ ಹೋಗಬೇಡಿ, ಅಷ್ಟು ದೂರ ಹೋಗಬೇಡಿ. ಇಲ್ಲೊಂದು ಉದಾಹರಣೆ ಕೊಡ್ತಾರೆ ವಿಷ್ಣು ಪುರಾಣದಲ್ಲಿ. ಒಬ್ಬನೇ ಸೂರ್ಯ ಇದ್ದರೂ, ಅವನಿದ್ದ ಕಡೆಯೇ ಇದ್ದರೂ, ಏಕದೇಶ ಸ್ಥಿತಸ್ಯಾಗ್ನೇ ಜ್ಯೋತ್ಸ್ನ ವಿಸ್ತರಣೀಯತ. ಅತ್ಯದ್ಭುತವಾದ ಉದಾಹರಣೆ. ಒಂದೇ ಕಡೆ, ಹೌದು ನಿಮ್ಗೆ ಅರ್ಥವಾಯಿತು, ಒಂದೇ ಕಡೆ ಸೂರ್ಯ ಇದ್ದರೂ ಬೆಳಕು ಎಲ್ಲ ಕಡೆ ಹರಡುವಂತೆ ಜೀವಾತ್ಮನಿಗೆ ಅಣುತ್ವವಿದ್ದರೂ ಶರೀರದಲ್ಲಿ ಸರ್ವಗತವಾದಂತಹ ವ್ಯಾಪಕ ಶಕ್ತಿ ಅವನಿಗಿದೆ. ಇಲ್ಲೇ ಕರಿಬೇಕು ಅಂತಾನೆ ಸೊಳ್ಳೆ ಕಡಿದ್ರೆ, ಅಲ್ಲಲ್ಲ ಗೊತ್ತಾಗುತ್ತೆ. ತನ್ನ ಶರೀರದಲ್ಲಿ ಮಾತ್ರ ತಾನು ವಿಭೂ ಜೀವಾತ್ಮ, ಭಗವಂತ ಆಗಲ್ಲ. ಕ್ಷೇತ್ರಜ್ಞಂಚಾಪಿ ಮಾಂ ವಿಧಿ ಸರ್ವಕ್ಷೇತ್ರೇಷು ಭಾರತ. ನಿಮ್ಮ ಶರೀರಕ್ಕೆ ನೀವು ಪ್ರಕೃತಿ ಪುರುಷ ಯಜಮಾನರಾಗಿರೋದು ದೊಡ್ಡದಲ್ಲ, ಎಲ್ಲ ಶರೀರಗಳಲ್ಲಿಯೂ ಸರ್ವಭೂತಾಂತರಾತ್ಮ ಅಪಹತ ಪಾಪ್ಮ ದಿವ್ಯೋ ದೇವ ಏಕೋ ನಾರಾಯಣ. ಉಪನಿಷತ್ ಹೇಳಿ ಎಲ್ಲ ಕಡೆಯಲ್ಲಿ ಹಾಕಿ 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 ಎಲ್ಲ ಕಡೆ ವ್ಯಾಪಕವಾಗಲು ಇದು ಒಂದೇ ತತ್ವ, ನಾರಾಯಣ ತತ್ವ.
ಅದು ಬರೀ ನಾರಾಯಣ ತತ್ವ ಅಲ್ಲ, ಅದು ಲಕ್ಷ್ಮೀ ನಾರಾಯಣ ತತ್ವ. ಲಕ್ಷ್ಮೀನಾರಾಯಣ ತತ್ವ ಅಂತ ಹೇಳಿದ ಮೇಲೆ ಅವನು ಹೇಗೆ ವ್ಯಾಪಕನೋ ಇವಳು ಅಷ್ಟೇ ವ್ಯಾಪಕಳು ಅನ್ನುವುದೇ ಇಲ್ಲಿ ಕಂಠೋಕ್ತವಾಗಿ ವಾಕ್ಯವಾಗಿ ಹೇಳಿದ್ದಾರೆ. ಅಪಾರ್ಥಕ್ಕೆ ಅವಕಾಶವಿಲ್ಲ, ನಾನು ಯಾರನ್ನೂ ಖಂಡಿಸಬೇಕಾದಿಲ್ಲ, ಮುಂದಕ್ಕೆ ಹೋಗಿಬಿಡ್ತೇನೆ. ಉದಾಹರಣೆ ಅದರಲ್ಲಿ ಮುಂದೆ ಬರ್ತಾ ಇದೆ, ಉದಾಹರಣೆ ಬರುತ್ತೆ ಇಲ್ಲಿ. ಅದು ಬೇಡ ಈಗ, ಅದು ವಿಭೂತಿ ಯೋಗದ ಕಾಂಟೆಕ್ಸ್ಟ್ ಬೇರೆ, ನೀವು ಇದಕ್ಕೆ ಅದಕ್ಕೆ ಟ್ಯಾಲಿ ಮಾಡಬೇಡಿ. ಇಲ್ಲಿ ಲಕ್ಷ್ಮೀದೇವಿ ತತ್ವ ವಿಷ್ಣು ತತ್ವದಷ್ಟು ವ್ಯಾಪಕವೇ ಅಲ್ಲವೇ ಅನ್ನೋದು ಪ್ರಶ್ನೆ. ಅಲ್ಲಿ ಭಗವಂತನ ವೈಭವ ಎಲ್ಲಿ ಚೆಲ್ಲಿದೆ ಅನ್ನೋ ವಿಷಯ, ಅದು ವಿಷಯಾಂತರವಾಗುತ್ತೆ, ಬೇಡ ಅದು. ಯಾಕೆ ಒಂದೇ ಜನರಲ್ ಟಾಪಿಕ್ನಲ್ಲಿ ಸಬ್ ಡಿವಿಷನ್ಸ್ ಬೇರೆ ಬೇರೆ ಇರುತ್ತೆ, ಆ ಸೂಕ್ಷ್ಮತೆ ನೋಡದೇ ಇದ್ರೆ ಎಳೆಯನ್ನು ಯು ವಿಲ್ ಮಿಸ್ ದಿ ಫೋಕಸ್. ಇಲ್ಲಿ ನೋಡಿ, ಅರ್ಥೋ ವಿಷ್ಣು ಇಯಂ ವಾಣಿ, ಸಾಕಲ್ಲ, ಒಂದು ಶಬ್ದವನ್ನು ತಗೊಳ್ಳಿ, ವರ್ಡ್ ಟೇಕ್ ಎ ಸಿಂಗಲ್ ವರ್ಡ್, ಇಟ್ ಕ್ಯಾನ್ ಬಿ ಎನಿ ವರ್ಡ್ ಆಫ್ ಎನಿ ಲ್ಯಾಂಗ್ವೇಜ್, ಸಂಸ್ಕೃತ ಇರ್ಬೋದು, ಕನ್ನಡ ಇರ್ಬೋದು, ತೆಲುಗು ಇರ್ಬೋದು, ತಮಿಳು ಇರ್ಬೋದು, ಒರಿಯಾ ಇರ್ಬೋದು. ಈ ಶಬ್ದದಲ್ಲಿ ಎರಡು ತತ್ವ ಇದೆ, ಅರ್ಥ ಅಂತ ಒಂದಿದೆ, ಶಬ್ದ ಅಂತ ಒಂದಿದೆ, ಸೌಂಡ್ ಅಂತ ಒಂದಿದೆ, ಸೆನ್ಸ್ ಅಂತ ಒಂದಿದೆ. ಕೆನ್ ಯು ಸಪ್ರೇಟ್ ಸೌಂಡ್ ಅಂಡ್ ಸೆನ್ಸ್? ವಾಗರ್ಥ ವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತ ಪಿತರವು ಒಂದೇ ಪಾರ್ವತೀ ಪರಮೇಶ್ವರವು. ಕಾಳಿದಾಸನಿಗೆ ಇದು ಶಿವಪ್ರಿಯ ಶಿವಪರವಾಗಿ ಶಬ್ದಾರ್ಥಗಳು ಶಂಕರ ಮತ್ತು ಪಾರ್ವತಿ ಇದ್ದಾಗೆ ಅಂತ ಅವನು ವರ್ಣನೆ ಮಾಡುವುದಕ್ಕೆ ಮೂಲ ಸ್ಫೂರ್ತಿ ಕೊಟ್ಟದ್ದು ಈ ಶ್ಲೋಕ. ಮಹಾಪಂಡಿತ ಕಾಳಿದಾಸ ಕುರುವ ಅಲ್ಲ, ಇದೆಲ್ಲ ಓದಿದ್ದಾದ್ರಿಂದ ಇದೇ ಉದಾಹರಣೆ ಹೇಳ್ತಾರೆ. ಅರ್ಥೋ ವಿಷ್ಣು ಯಮವಾಣಿ, ಲಕ್ಷ್ಮೀನಾರಾಯಣರಲ್ಲಿ ಭೇದ ಇದೆಯೇ ಇಲ್ವೇ? ಭೇದ ಇದೆಯೇ ಇಲ್ವೇ? ಭೇದ ಇದೆ, ಭೇದ ಇಲ್ಲ, ಭೇದ ಇದೆ, ಭೇದ ಇಲ್ಲ. ಹಾಗೆ ಈಗ ಒಂದು ಶಬ್ದದಲ್ಲಿ ಸೌಂಡ್ ಪಾರ್ಟ್ ಎಷ್ಟಿದೆ, ಸೆನ್ಸ್ ಪಾರ್ಟ್ ಎಷ್ಟಿದೆ, ಎಲ್ಲಿ ಶುರುವಾಗುತ್ತೆ ಸೌಂಡ್ ಆ್ಯಂಡ್ ಸೆನ್ಸ್ ಹೇಳಿ. ನಾನು ನಿಮ್ಮನ್ನು ಗೊಂದಲ ಮಾಡ್ತಾ ಇಲ್ಲ, ಇದು ಸುಲಭವಾದ ವಿಷಯ, ನಿಮ್ಮ ಅನುಭವಕ್ಕೆ ಬರುತ್ತೆ, ಬಾಯಿ ಹೇಳೋಕ್ಕಾಗ್ತಾ ಇಲ್ಲ. ಅಲ್ಲೊಂದು ಗೋವು ನಿಂತಿದೆ ಅಂತ ಒಬ್ಬ ಅಂದ. ಗೋವು ಅಂತ ಶಬ್ದ ಬಂದ ಕೂಡಲೇ ಗೋವಿನ ಚಿತ್ರವೂ ನಿಮ್ಮ ಮನಸ್ಸಿಗೆ ಬರ್ತದೆ, ಅರ್ಥವಾಗ್ತದೆ. ಅರ್ಥ ಅಂದ್ರೇನು? ಶಬ್ದವಿಲ್ಲದೆ ಅರ್ಥ ಉಂಟೋ? ಅರ್ಥವಿಲ್ಲದೆ ಶಬ್ದ ಉಂಟೋ? ಈ ಕನ್ನಡದ ಪೆಟ್ಟಿಗೆ ಅಲ್ಲಿಟ್ಟು ಮರೆತಿದ್ದು ಬಂದಿದ್ದೆ ಅಂತ ಇಟ್ಕೊಳ್ಳಿ, ಆ ಕನ್ನಡಕದ ಪೆಟ್ಟಿಗೆ ಇದೆಲ್ಲ ತಗೊಂಬಪ್ಪ ಅಂತಂದು ಕೂಡಲೇ ಇದೇ ಪದಾರ್ಥ, ಇದೇ ಚಿತ್ರ ಅನ್ನುವುದು ಅರ್ಥ. ಶಬ್ದಕ್ಕೆ ಅರ್ಥ ಅಂದ್ರೇನು? ಶಬ್ದದಿಂದ ಹೇಳಲ್ಪಡುವ ವಸ್ತುವೇ ಅದರ ಅರ್ಥ. ಇವರು ಕುರ್ಚಿ ಮೇಲೆ ಕೂತಿದ್ದಾರೆ ಅಂದರೆ ಏನರ್ಥ? ಕುರ್ಚಿ ಚಿತ್ರ ನಿಮಗೆ ಬರುತ್ತೆ. ಕುರ್ಚಿ ಮೇಲೆ ಕೂತಿದ್ದಾರೆ ಅಂದರೆ ನಾನೇನು ಗೂಳಿ ಅಲ್ಲ, ಎದೆಯಲ್ಲಿ ಶರ್ಟ್ ಹರಿದು ಕಲೆಕ್ಟ್ ಮಾಡ್ತಾ ಅವನು ಟೇಬಲ್ ಮೇಲೆ ನಿಂತಾಗ, ಆ ಚಿತ್ರ ಅಲ್ಲ. ನಿಮಗೆ ಬರೋ ಚಿತ್ರವೇ ಯಥಾರ್ಥ ಚಿತ್ರ ಬರಬೇಕಾದ್ರೆ ಎವ್ರಿ ಟರ್ಮ್ ಮಸ್ಟ್ ಹ್ಯಾವ್ ದಿ ಕರೆಕ್ಟ್ ಕಾನೊಟೇಷನ್ ಆಫ್ ಸೌಂಡ್ ಆ್ಯಂಡ್ ಸೆನ್ಸ್. ಹೌದು, ಈಗ ಸೌಂಡ್ ಆ್ಯಂಡ್ ಸೆನ್ಸ್ ಬೇರೆ ಮಾಡೋಕ್ಕಾಗುತ್ತೆ? ಆದರೆ ಸೌಂಡ್ ಮತ್ತು ಸೆನ್ಸ್ ಎರಡು ಒಂದೆಯೋ ಬೇರೆಯೋ? ಹಾಂ, ನೋಡಿ, ಹಾಂ, ಅದೇ ಎರಡು ಎರಡೂ ಹೌದು, ಒಂದೂ ಹೌದು. ದಿಲ್ಲಿ ದ್ವೈತಾದ್ವೈತ ಸಮನ್ವಯ. ಶಬ್ದ ಅನ್ನೋದಿದೆ, ಶಬ್ದ ಇಲ್ಲದೇ ಇದ್ದರೆ ಅರ್ಥ ಇಲ್ಲ. ಅರ್ಥ ಬರಬೇಕಾದ್ರೆ ಶಬ್ದ ಮೂಲಕವೇ ಬರಬೇಕು. ಅರ್ಥವಿಲ್ಲದ ಶಬ್ದ ಇಲ್ಲ, ಒಪ್ಕೊಂಡ್ರ? ಅದೊಂದೇ ಅಲ್ಲ, ಎಲ್ಲ ಶಬ್ದಗಳು ಹಾಗೆ. ಹೌದು, ಹಾಂ, ಇದು ಗಂಟೆ ಶಬ್ದವೇ ಹೊರತು ಶಂಖ ಶಬ್ದವಲ್ಲ, ಇದು ಕುದುರೆ ಕೂಗೋ ಶಬ್ದವಲ್ಲ, ಇದು ಗೋವು ಅಂಬ ಅಂತ ಹೇಳುವ ಶಬ್ದವಲ್ಲ. ಐಡೆಂಟಿಫಿಕೇಷನ್ ಈಸ್ ಪಾಸಿಬಲ್. ಶಬ್ದವು ಅರ್ಥವು ಹೇಗೆ ಕೂಡಿರ್ತದೆ ಅಂದರೆ ಶಬ್ದದ ವ್ಯಾಪ್ತಿ ಎಷ್ಟೋ ಅರ್ಥವ್ಯಾಪ್ತಿಯೂ ಅಷ್ಟೇ ಇರುತ್ತೆ. ಶಬ್ದಕ್ಕೆ ಮೀರಿದ ಅರ್ಥವಿಲ್ಲ, ಅರ್ಥಕ್ಕೆ ಒಳಪಡದೇ ಇರುವಂಥ ಶಬ್ದ ಇಲ್ಲ. ಒಂದು ಸ್ಟಿಮ್ಯುಲೇಟ್ ಮಾಡುತ್ತೆ, ಒಂದು ಗ್ರಹಣ ಮಾಡುತ್ತೆ, ಹಾಗಲ್ಲ. ಶಬ್ದ ನಿಂತ ಮೇಲೆ ಅರ್ಥವೋ, ಅರ್ಥ ಬಂದ ಮೇಲೆ ಶಬ್ದವೋ? ಐ ಆಮ್ ಆಸ್ಕಿಂಗ್ ಯು ವೆರಿ ಸ್ಟುಪಿಡ್ ಕ್ವಶನ್ಸ್. ಇಲ್ಲ ಅನ್ನಬೇಕು. ಶಬ್ದ ಅರ್ಥಗಳಲ್ಲಿ ವಿಂಗಡಣೆ ಶಕ್ಯವಿಲ್ಲ.
ಕೇಳುವಾಗ ಕಿವಿಯಲ್ಲಿ ಶಬ್ದ, ಕಿವಿಯಲ್ಲಿ ಅರ್ಥ ಬರ್ತದೆಯೋ ಶಬ್ದ ಬರ್ತದೆಯೋ? ಕಿವಿಯಲ್ಲಿ ಶಬ್ದ, ಅರ್ಥ ಬರುವುದಲ್ಲಿ ನೋಡಿ, ಶಬ್ದದ ಕೇಂದ್ರ ಬೇರೆ ಅರ್ಥದ ಕೇಂದ್ರ ಬೇರೆ, ಆದರೆ ಶಬ್ದ ಅರ್ಥಗಳು ಕೂಡಿಯೇ ಇರ್ತವೆ. ಆಗಿದೆ, ಇವು ಪರಾಶರೇನು ಉದಾಹರಣೆ ಕೊಟ್ಟಿದ್ದಾರೆ. ಅರ್ಥೋ ವಿಷ್ಣು ಇಯಂ ವಾಣಿ ನೀತಿ ರೇಷ ನಯೋ ಹರಿಹಿ. ಅಯ್ಯೋ ಅಯ್ಯೋ, ನೀತಿ ಮತ್ತು ನಯ. ನೀತಿ ಅಂದ್ರೇನು, ನಯ ಅಂದ್ರೇನು? ಇದೆಲ್ಲ ಗೊತ್ತಿರೋ ಶಬ್ದಗಳೇ. ನಯ ನಾಜು ಕಿಲ್ದವರು ಅಂತೀರಿ, ಏನಾಗಂದ್ರೆ ನಯ ಅಂದರೆ ರೀತಿ, ರೀತಿ ನೀತಿ, ವೆರಿ ಗುಡ್. ನಯ ಅಂದರೆ ನಯನ, ಒಂದು ವಿಷಯವನ್ನು ಪ್ರತಿಪಾದಿಸುವ ರೀತಿ. ಈಗ ಊಟ ಮಾಡ್ತಾರೆ ಒಬ್ಬರು, ನಯ ನಾಜುಕ್ಕಿಂತ ಹೀಗೇನ್ರಿ ಊಟ ಮಾಡೋದು ಅಂತೀರಿ, ಹೇಗೆ ಮಾಡ್ತಾರೆ ಅವರು? ಅಲ್ಲ, ಮೊಳಗೈ ತನಕ ಈಗೆಲ್ಲ ತಟ್ಟೆ ಇಲ್ಲಿ ಮೇಲೆ ಕೆಳಗೆ ಸುರಿಯುವಂತೆ ಎಡಗೈಲು ತಿನ್ನೋದು, ಬಲಗೈಲು ತಿನ್ನೋದು, ಅಯ್ಯಯ್ಯೋ ಬೇರೆ ಬೇರೆ ಪದಾರ್ಥ ಇಟ್ಟಿದ್ದಾರೆ, ಹೋಗುತ್ತಲ್ಲ ಅದು ಆ ಕೈಲಿ ಒಂದು ತಿಂದ ಈ ಕೈಲಿ ಒಂದು ತಿಂದ. ನೀವಂತೀರಿ ನಯವಂತನಲ್ಲ ನಾಜು ಕೇಳಿದವನು. ಯಾಕಿಲ್ಲ ನಯ? ಅವನಿಗೆ ನೀತಿ ಇಲ್ಲ. ನೀತಿ ಇದ್ದರೆ ನಯ, ನಯ ಇರುವಲ್ಲಿ ನೀತಿ. ಒಂದನ್ನು ಈಗ ನೋಡಿ, ಅವ್ರು ಹಾರ್ಮೋನಿಯಂ ನುಡಿಸ್ತಾರೆ, ಯಾವುದೋ ರಾಗ ಹೇಳುವಾಗ ಇನ್ನೊಂದು ರೀಡ್ಸ್ಗೆ ನೀವು ಕೈ ಹಾಕಿದ್ರಿ, ನೀತಿ ಬಿಟ್ಟಿರಿ, ರಾಗ ಹೋಯಿತು. ರಾಗ ಬಿಟ್ಟು ತಾಳವನ್ನು ಬಿಟ್ಟರೆ ಹಾಡು ಹೋಯಿತು. ಅಷ್ಟೇ ಅಲ್ಲ, ಅಪಾರ್ಥ ನೋಡಿ, ಒಂದು ಹಾಡು ಹಾಡ್ತಾರೊಬ್ಬರು, ದಾರಿಯ ತೋರೋ ಮುಕುಂದ, ಹೇಗೆ ಹಾಡಬೇಕು? ದಾರಿಯ ತೋರೋ ಮುಕುಂದ. ರಾಕ್ಷಸ ಕಿರುಚ್ಕೊಂಡ್ರೆ ದೇವರೇ ಬೆದರುವಂತೆ ಶಬ್ದಕ್ಕೆ ಮೀರಿದ ಒರಟು ಧ್ವನಿಯನ್ನು ಅಲ್ಲಿ ಇಲ್ಲದೇ ಇದ್ದದ್ದನ್ನು ಕಲ್ಪಿಸಿದರೆ ಶಬ್ದ ಹರಿದು ಹೋಗ್ತದೆ, ಅರ್ಥ ಚಲ್ಲಿ ಹೋಗ್ತದೆ, ರಾಕ್ಷಸೀ ಭಾವ ಉಂಟಾಗ್ತದೆ, ಲೋಕ ನೀತಿ ನಯ ನಾಜುಕ್ಕೆಲ್ಲ ಕಳ್ಕೊಳ್ಳುತ್ತೆ. ಹೌದಾ? ಎಜುಕೇಷನ್ ಬರುವುದಲ್ಲಿ ಮಕ್ಕಳಿಗೆ ತಾಯಂದಿರು ನೀತಿ ನಯ ನಾಜೂಕು. ಯಾರೋ ದೊಡ್ಡವರು ಬಂದರು, ಮಗುವಿಗೆ ಹೇಳ್ತೀರಿ, ಅವ್ರು ದೊಡ್ಡವರಪ್ಪ ನಮಸ್ಕಾರ ಮಾಡು. ದೊಡ್ಡವರಂದ್ರೇನು ಅವ್ನು ಕೇಳ್ದ. ನಮಸ್ಕಾರ ಅಂದ್ರೇನು? ಯಾಕೆ ನಮಸ್ಕಾರ ಮಾಡಬೇಕು? ಕಾಲನ್ನೇ ಮುಟ್ಟಿ ಯಾಕೆ ನಮಸ್ಕಾರ ಮಾಡಬೇಕು? ಟೇಬಲ್ ಮೇಲೆ ಇಂಥ ತಾಯಿಯಲ್ಲಿ ಮುಟ್ತೀನಿ ಇಂದ ಏನು ಮಾಡ್ತೀರಿ? ನೋಡಿದವ್ರು ಹೇಳ್ತಾರೆ, ಆ ತಾಯಿ ಮಗುವನ್ನು ಹ್ಯಾಕ್ ಬೆಳೆಸಿದ್ದಾಳು ನೋಡು ಅಂತಾರೆ. ಪ್ರತಿಯೊಂದು ಕುರಿ ನಮಸ್ಕಾರ ಮಾಡುವುದಕ್ಕೆ ರೀತಿ, ಮಂಗಳಾರತಿ ಮಾಡುವುದಕ್ಕೆ ರೀತಿ, ಊಟ ಮಾಡುವುದಕ್ಕೆ ರೀತಿ, ಮಲಮೂತ್ರ ಕಳೆಯುವುದಕ್ಕೆ ರೀತಿ, ಹೊಟ್ಟೆ ತುಂಬುವುದಕ್ಕೆ ರೀತಿ. ರೀತಿ ನೀತಿ ಬಿಟ್ಟರೆ ಇಡೀ ಸಮಾಜ ಹೇಗೆ ಹಾಳಾಗುತ್ತೆ ನೋಡ್ತಾ ಇದ್ದೀರಿ. ಇದು ವಿಷ್ಣುಹೀನವಾಗಿದೆ ಸಮಾಜ, ಲಕ್ಷ್ಮೀ ಕಟಾಕ್ಷ ವಿಹೀನವಾಗಿದೆ, ರೀತಿ ರಿವಾಜಿಲ್ಲ. ಆದ್ದರಿಂದ ನೀತಿ ರೇಷ ಅನಯೋ ಹರಿಹಿ. ಅಷ್ಟು ಉದಾಹರಣೆ ಹೇಳಬೇಕು ಅಂತ ಆಸೆ ಬೆಳೆಯಲ್ಲ. ಬೋಧೋ ವಿಷ್ಣು ಇಯಂ ಬುದ್ಧಿ. ಬೋಧ ಮತ್ತು ಬುದ್ಧಿ, ಬೋಧ ಅಂದರೆ ತಿಳುವಳಿಕೆ, ಬುದ್ಧಿ ಎನ್ನುವುದು ಬೋಧ ಬರುವುದಕ್ಕೆ ಒಂದು ದಾರಿ. ಬುದ್ಧಿ ಇದ್ದರೆ ಬೋಧೆಯೋ, ಬೋಧೆಯಿಂದ ಬುದ್ಧಿಯೋ? ಬುದ್ಧಿವಂತರಿಗೆ ಜ್ಞಾನ ಬರ್ತದೆಯೋ? ಜ್ಞಾನವಂತರೆಲ್ಲ ಬುದ್ಧಿವಂತರು. ಅವರು ಹೇಳಿದಾಗ ನೀವು ಮನೆಯಲ್ಲಿ ಮನನ ಮಾಡಿ, ನಿಧಿ ಧ್ಯಾಸ ಮಾಡಿ, ಬುದ್ಧಿ ಇದ್ದರೆ ಬೋಧೆ ಬರ್ತದೆ. ಬುದ್ಧಿ ತೆಲುಗು ಗಾದೆ ಜ್ಞಾಪಕ ಬಂತು, ಹೇಳಬಾರ್ದು ಬಿಡಿ. ಮನುಷ್ಯ ಬುದ್ಧಿ ಇದ್ದವನು ಬೂಂದಿ ತಿಂತಾನಂತೆ, ಬುದ್ಧಿ ಇಲ್ಲದೇ ಇದ್ದವನು ಅಮೇಧ್ಯವನ್ನು ತಿಂತಾನೆ ಅಂತ ತೆಲುಗಲ್ಲಿ ಒಂದು ಗಾದೆ ಕೇಳಿದಿರೋ ಇಲ್ವೋ? ಹಾಂ, ತೆಲುಗು ಗಾದೆ, ಸಭೆಯಲ್ಲಿ ಹೇಳಬಾರ್ದಲ್ಲ ಅಂತ. ಬುದ್ಧಿ ಇಲ್ಲದೆ ಸಮಾಜದಲ್ಲಿ ಏನು ಕೆಲಸ ಮಾಡ್ಬೋದು? ಬುದ್ಧಿ ಇಲ್ಲದೆ ಮಾಡ್ಬೋದಾದ ಒಂದು ಕೆಲಸ ಯಾವ ಸಮಾಜದಲ್ಲಿ? MLA MP ಕೆಲಸ. ಅಲ್ಲಿ ಹೋದವನು ಬುದ್ಧಿ ಕೆಟ್ಟೋಗುತ್ತೆ, ಇದ್ದದ್ದು ಹೋಗುತ್ತೆ, ಬುದ್ಧಿ ಬರೋದಿಲ್ಲ. ಅಂಥ ಪರಿಸ್ಥಿತಿ ಮಾಡಿದ್ದೀರಿ. ನಿಜವಾದವನು ಮನುಷ್ಯನಾಗಿದ್ದರೆ ಬುದ್ಧಿಯಿಂದ ನಿಜವಾದ ಬೋಧೆಯನ್ನು ಜ್ಞಾನವನ್ನು ಪಡ್ಕೊಂಡು ಏನು ಮಾಡಿದರೆ ಏನಾಗುತ್ತೆ ಅನ್ನೋ ತಿಳುವಳಿಕೆ, ಎಜುಕೇಷನ್ ಟ್ರೈನಿಂಗ್ ಎಲ್ಲ ಇದ್ದವನು MLA MP ಮಿನಿಸ್ಟರ್ ಆದರೆ, ಇಲ್ಲ ನಾನು ಈ ಜಾತಿಯವನು ಅದಕ್ಕೆ ನನಗೆ ಈ ಮಿನಿಸ್ಟ್ರಿ ಕೊಡಬೇಕು. ಯಾವನು ಏನು ಮಿನಿಸ್ಟ್ರಿ ಕೆಲಸವನ್ನು ಮಾಡ್ಬೋದು ಅನ್ನೋದು ಬುದ್ಧಿಯೋ ಅವಿವೇಕವೋ? ಅವಿವೇಕಿಗಳೇ ಕೂಡಿ ಸಮಾಜದಲ್ಲಿ ಬುದ್ಧಿವಂತರಾಗಿ ಬಾಳ್ತಾರೆ. ಅಲ್ಲಿ ಮೂದೇವಿ ಇರ್ತಾಳಂತ ಸಮಾಜದಲ್ಲಿ,
ಬುದ್ಧಿಗೆ ಹೇಳಿಕಡೆ ಸಮಾಜದಲ್ಲಿ ಮೂದೇವಿ ಇರ್ತಾಳೆಯ ಹೊರತು ಪ್ರಾದುರ್ಭೂತೋಸ್ಮಿ ರಾಷ್ಟ್ರೇಯಸ್ಮಿನ್ ಕೀರ್ತಿ ಮುದ್ದಿನ್ ದದಾತುಮೇ ಖಂಡಿತ ಲಕ್ಷ್ಮಿ ಇರುವುದಿಲ್ಲ. ಲಕ್ಷ್ಮಿಯನ್ನು ಓಡಿಸಿಬಿಟ್ಟಿದ್ದೇವೆ ನಾವು. ಭಾರತ ದೇಶ ಬಿಟ್ಟು ಓಡಿ ಹೋದ್ಲು. ಎಲ್ಲಿ ಹೋಗ್ತಾಳೆ? ಅರೇಬಿಯಾಕ್ಕೆ ಹೋಗ್ತಾಳೆಯೇ, ಅಲ್ಲಿ ಮೊದಲೇ ಬುದ್ಧಿ ಇಲ್ಲ. ಅಮೆರಿಕಾಕ್ಕೆ ಹೋಗ್ತಾಳೆಯೇ, ಅಲ್ಲಿ ಮೊದಲೇ ಬುದ್ಧಿ ಇಲ್ಲ. ಚೀನಾ ದೇಶಕ್ಕೆ ಹೋಗ್ತಾಳೆಯೇ, ಅಲ್ಲಿ ಬುದ್ಧಿ ಇಲ್ಲ. ಎಲ್ಲ ಬುದ್ಧಿಗೇಡುಗಳ ಜಗತ್ತು. ಬಂದೂಕು ಬಾಂಬು ಹೊಡೆಯೋದು ಬಡಿಯೋದು, ಜಗತ್ತನ್ನು ಆಕ್ರಮಿಸೋದು. ಒಬ್ಬೊಬ್ಬರು ಒಂದೊಂದು ಹಿರಣ್ಯಾಕ್ಷ ಹಿರಣ್ಯಕಶಿಪು. ಭೂದೇವಿಯೇ ಪಾತಾಳಕ್ಕೆ ಹೋದ್ರು ಲಕ್ಷ್ಮಿಯಲ್ಲಿ ಹೋಗ್ತಾಳೆ. ಅವಿವೇಕಿಗಳ ಸಮಾಜದಲ್ಲಿ ಎಲ್ಲಿರ್ತಾಳೆ ಲಕ್ಷ್ಮಿ? ಆದ್ದರಿಂದ ಬೋಧೋ ವಿಷ್ಣು ಇಯಂ ಬುದ್ಧಿ ಧರ್ಮೋಸೌ ಸತ್ವಯಾತ್ವಯಂ. ಭಗವಂತ ಧರ್ಮವಾಗಿದ್ದರೆ ಇವಳು ಸತ್ವಯ ರೂಪದಲ್ಲಿರ್ತಾಳಂತೆ. ಧರ್ಮ ಇದ್ದಲ್ಲಿ ಸದಾಚಾರ ಸತ್ಕ್ರಿಯೆ, ಸತ್ಕ್ರಿಯೆ ಸದಾಚಾರ ಇದ್ದಲ್ಲಿ ಧರ್ಮ. ಭಗವಂತ ಆಧಾರ, ಇವಳು ಆಧೇಯ. ಆದ್ದರಿಂದ ಸೃಷ್ಟ ವಿಷ್ಣು ಇಯಂ ಸೃಷ್ಟಿ, ಸೃಷ್ಟಿ ಮಾಡುವನು ಭಗವಂತ. ಸೃಷ್ಟಿಯಾದ ಜಗತ್ತೊಳಗೆಲ್ಲ ವ್ಯಾಪಕವಾಗಿ ಪ್ರಕೃತಿ ತತ್ವ ಅಭಿಮಾನಿಯಾಗಿ ಮಧು ಸಂಪ್ರದಾಯವು ತುಂಬ ಚೆನ್ನಾಗಿ ಹೇಳ್ತಾರೆ ಇದನ್ನು. ಪ್ರಕೃತಿ ಅಭಿಮಾನಿ ದೇವತೆ ರಮಾದೇವಿ ಇದನ್ನು ಹೇಳ್ತಾಳೆ. ಯಾತಕ್ಕೆ ವಿಶ್ವಂ ವಿಷ್ಣು, ಸೃಷ್ಟಿಯಾದ ಜಗತ್ತು ಇದು ಲಕ್ಷ್ಮೀ ವ್ಯಾಪಕವಾಗದೆ ಹೋದರೆ ಭಗವಂತನಿಗೆ ಮುದುವನ್ನು ಕೊಡುವುದಿಲ್ಲ. ಒಂದು ಗಿಡ ಒಂದು ಮರ ನೋಡ್ತೀರಿ, ಅಪ್ಪ ಎಷ್ಟು ಚೆನ್ನಾಗಿದೆ ಅಂತೀರಿ. ಒಂದು ಗಿಡ ನೋಡಿದ್ರೆ, ಹೊಂಗೆ ಗಿಡ ನೋಡಿದ್ದೀರಾ? ಹೊಂಗೆ ಗಿಡ ಸ್ವಾರಸ್ಯ ಏನು? ಚೈತ್ರ ಮಾಸ ಬಂದರೆ ಎಲ್ಲ ಮರಗಿಡಗಳಲ್ಲಿ ಮೊತ್ತ ಮೊದಲು ಚಿಗುರಿ ಅತ್ಯಂತ ಸುಖಸಾಂದ್ರವಾದ ಹಸಿರು ಎಲೆಯನ್ನು ಬಿಡುವುದು ತಮಾಲ ವೃಕ್ಷ. ಅದು ಎಲೆ ಹೇಗಿರ್ತದೆ? ನಾವು ಮೈಸೂರಿನಲ್ಲಿ ವಾಕಿಂಗ್ ಹೋಗುವಾಗ ನಮ್ಮ ಮನೆ ಮುಂದಿನ ಬೀದಿಯಲ್ಲಿ ಅಲ್ಲೊಂದು ಸಾಯಿ ಮಂದಿರ ಇದೆ ನೋಡಿ, ಆ ಪಾರ್ಕಿನ ಹತ್ರ ಅಲ್ಲೊಂದು ಇದು ಬಾದಾಮಿ ಮರ, ಬಾದಾಮಿ ಗಿಡದ ಮರ. ನಿತ್ಯ ವಾಕಿಂಗ್ ಬರೋ ಜಾಗ ರೌಂಡ್ ಹೋಗುವಾಗ ಒಂದು ದಿವಸ ಸ್ತಬ್ಧವಾಗಿ ನಿಂತೆ. ಅದು ಸೂರ್ಯನ ಬಿಸಿಲಿಗೆ ಹೇಗೆ ಕಾಣಿಸ್ತಾ ಇದೆ? ಇಷ್ಟಿಷ್ಟು ಅಗಲದ ದೊಡ್ಡ ದೊಡ್ಡ ಎಲೆಗಳು ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇವೆ. ಈ ಕಡೆಯಿಂದ ನೋಡಿದರೆ ಬರೀ ಹಸಿರು ಕಾಣಿಸುತ್ತೆ. ಈ ಕಡೆಯಿಂದ ನೋಡಿ ಯಾರೇ ಮಾಡಿದರು, ಯಾವ ಮಂಜಿನಲ್ಲಿ ಮಾಡಿದರೆ, ಶಿಲೆಯಲ್ಲಿ ಮಾಡಿದರೆ, ಕ್ರಿಸ್ಟಲ್ಲೇ ಇದು ಯಾವ ರೂಪ ಅಂತ ಒಂದಲ್ಲ ಎಲ್ಲ ಎಲೆಗಳು ಹಾಗೇ ಇವೆ. ಸ್ತಬ್ಧನಾಗಿ ನಿಂತು ಬಿಟ್ಟೆ ನಾನು. ಅಲ್ಲಿ ಕಂಡದ್ದೇನು? ಲಕ್ಷ್ಮೀ ವೈಭವ, ಬ್ಯೂಟಿ, ವರ್ಲ್ಡ್ ಸ್ವರ್ ಕವಿಗಿದ ಪ್ರತ್ಯಕ್ಷ. ಹಾಂ, ಏನು ಹೇಳಿದ್ರಿ? ನೋಡುವುದಕ್ಕೂ ಅನುಭವಿಸೋದು. ಒಂದು ಮರದ ಕೆಳಗಡೆ ಕೂತ್ಕೊಳ್ತೀರಿ, ಆಹ್ ಎಷ್ಟು ತಂಪಾಗಿದೆ ಅಂತೀರಿ. ಎಲ್ಲಿಂದ ಬಂತು ತಂಪು? ಆ ಮನಸ್ಸಿಗೆ ಮುದ ಕೊಡುವ ಶಕ್ತಿ ಎಲ್ಲಿಂದ ಬಂತು? ಲಕ್ಷ್ಮಿ. ಅದು ಜಗತ್ತಲ್ಲಿ ವ್ಯಾಪಕವಾಗಿ ಲಕ್ಷ್ಮೀ ತತ್ವ ವಿಶ್ವದಲ್ಲಿ ಇಲ್ಲದೇ ಇದ್ದರೆ ಪರಮಾತ್ಮನಲ್ಲಿ ಲಕ್ಷ್ಮೀ ತತ್ವ ಎಷ್ಟಿದ್ದು ನಿಮಗೇನು ಪ್ರಯೋಜನ? ಅವನು ಎಷ್ಟು ದೊಡ್ಡವನಾಗಿದ್ದರೆ ನಮಗೇನು ಪ್ರಯೋಜನ? ಅದಕ್ಕೆ ಮೊದಲು ವಿಶ್ವಂ, ಆಮೇಲೆ ವಿಷ್ಣು. ಆ ವಿಶ್ವಾಭಿಮಾನಿ ದೇವತೆಗಳು ಲಕ್ಷ್ಮೀದೇವಿ. ಆದ್ದರಿಂದ ಸೃಷ್ಟ ವಿಷ್ಣು ಸಂಕಲ್ಪ ಮಾತ್ರ ಸೃಷ್ಟಿ ಮಾಡ್ತಾನೆ. ಸೃಷ್ಟಿಯಾದ ಜಗತ್ತಿನಲ್ಲಿ ಈಗಲಿ ಅವರು ಯಾರವ್ರು ಹೇಳಿದ್ರಲ್ಲ 15ನೇ ಅಧ್ಯಾಯ ಭಗವದ್ಗೀತೆ, ಎಲ್ಲ ಕಡೆ ಚೆಲ್ಲಿರುವುದು ಲಕ್ಷ್ಮೀ ವೈಭವ. ಯದ್ಯದ್ ವಿಭೂತಿ ಮತ್ತು ಆ ಶ್ಲೋಕ ಹೇಳ್ರಿ, ನಿಮ್ಗೆ ತುಂಬ ಪ್ರಿಯವಾದದ್ದು. ನಂಬರ್ ಎಷ್ಟು ಶ್ಲೋಕ ಅದು ನೋಡಿ ಹೇಳ್ತಾರೆ ಬಾಯಿಲ್ಲವರು. ಅವರು ಪ್ರತಿಯೊಂದು ಲೆಟ್ರಲ್ಲಿ ಬರೆಯುವಾಗ ಅದನ್ನೇ ಹೇಳ್ತಾರೆ ನನಗೆ. ನಮ್ಮ ಪ್ರವಚನ ಕೇಳಿದಾಗಲೆಲ್ಲ ಅವ್ರಿಗೆ ಅದೇ ಶ್ಲೋಕ ನೆನಪಾಗುತ್ತಂತೆ. ಗೀತೆ ಚೆನ್ನಾಗಿ ಓದಿದೆ ಅವ್ರಿಗೆ, ಅದು ತುಂಬ ಹಿಡಿಸಿಬಿಟ್ಟಿದೆ. ಅದು ಅದೊಂದು 18ನೇ ಅಧ್ಯಾಯದು 66ನೇ ಶ್ಲೋಕ. ಅದು ಬಿಟ್ಟು ಮುಂದಕ್ಕೆ ಹೋಗೋದಿಲ್ಲ, ಅವ್ರಿಗೆ ಅಲ್ಲೇ ಸಾಕ್ಷಾತ್ಕಾರ. ಭಾಳ ಸಂತೋಷ, ಚೆನ್ನಾಗಿ ಓದಿದ್ದೀರಿ. ಭಗವಂತ ನಿಮಗೆ ಗೀತೆ ರೂಪದಲ್ಲಿ ಒಲಿಯಲಿ. ಅವ್ರಿಗೆ ಗೀತೆ, ನಿಮಗೆ ರಾಮಾಯಣ, ಇನ್ನೊಬ್ರಿಗೆ ಭಾಗವತ, ಇನ್ನೊಬ್ರಿಗೆ ಹರಿವಂಶ. ಸಂತೋಷ, ಎಲ್ಲ ಬೇರೆ ಬೇರೆ ನದಿ ದೋಡಿ ತಿಳ್ಕೊಂಬಂದಾಗೆ. ಇನ್ನೂ ಹೇಳಿ, ಯದ್ಯದ್ ವಿಭೂತಿ ಮತಿ ಸತ್ವಂ ಶ್ರೀಮತಿ ಊರ್ಜಿತಮೇವ ತತ್ತದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ ಅಥವಾ ಬಹುನೈತೇನ ಇಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತಿ. ಅರ್ಜುನ, ಈ ಲೋಕದಲ್ಲಿ ಕಾಣುವ ನನ್ನ ಪತ್ನಿಯ ವೈಭವ, ಲಕ್ಷ್ಮೀ ವೈಭವ, ಶ್ರೀಮತ್ ಅನ್ನುವುದು ನನ್ನ ಬರೀ ಒಂದು ಅಂಶ ಕಾಣುವಂತ ಭಗವಂತ. ಅಯ್ಯೋ, ಮಮ ತೇಜೋಂಶ ಸಂಭವಂ, ಒಂದು ಸಣ್ಣ ಅಂಶ ಅಂದರೆ ಲಕ್ಷ್ಮಿಯ ಪರಿಪೂರ್ಣ ವೈಭವವನ್ನು ಯಾರು ಅನುಭವಿಸಬಲ್ಲರು? ಶ್ರೀಮನ್ನಾರಾಯಣ ಪರಿಪೂರ್ಣ ವೈಭವವನ್ನು ಯಾರು ಅನುಭವಿಸಬಲ್ಲರು?
ನಮಗಾಗತ್ತ ನಾವು ಅಣು ಮಾತ್ರ, ನಾವು ಚಟಾಕಿದ್ದ ಹಾಗೆ ಆಗಲೇ ಹೇಳಿದ್ನಲ್ಲ ಸಮುದ್ರ ನೀರು ಅಳತೆ ಮಾಡಿದ ಹಾಗೆ ಭಗವಂತನ ವೈಭವವನ್ನು ಲಕ್ಷ್ಮೀ ಸಹಸ್ರ ಅಂತ ಒಂದು ಗ್ರಂಥ ಬರೆದರು ಪಾದುಕಾ ಸಹಸ್ರದ ಹಾಗೆ. ವಿಶ್ವಗುಣಾದರ್ಶ ಗ್ರಂಥವನ್ನು ಮಾಡಿದ ವೆಂಕಟಾಧ್ವರಿ ಸ್ವಾಮಿಗಳು, ಅವ್ರ ಎರಡೂ ಕಣ್ಣು ಕುರುಡಾಗಿ ಹೋಗಿತ್ತು. ವಿಶ್ವಗುಣಾದರ್ಶ ಚಂಪು ಅಂತ ಒಂದು ಕಾವ್ಯ ಬರೆದರು. ಅದರಲ್ಲಿ ಇಬ್ಬರು ಗಂಧರ್ವರು, ಕೃಷಾನು ವಿಶ್ವಾವಸು ಅನ್ನೋರು, ಕೇಳಿದ್ದೀರಾ ನೋಡಿದ್ದೀರಾ? ಅದು ಕನ್ನಡದಲ್ಲಿ ಬರೋ ಹಾಗೆ ಮಾಡಿ ಮೊದಲು. ವಿಶ್ವಗುಣಾದರ್ಶ ಚಂಪು ಕನ್ನಡದಲ್ಲಿಲ್ಲ. ಯಾರು ಅದಕ್ಕೆ ಎರಡು ಮೂರು ವ್ಯಾಖ್ಯಾನ ಆ ಗ್ರಂಥ, ಅಪರೂಪದ ಗ್ರಂಥಗಳೆಲ್ಲ ನನ್ನಲ್ಲಿವೆ. ವಿಶ್ವಗುಣಾದರ್ಶ ಚಂಪು ಮೇಲೊಂದ್ಸಲ ಪ್ರವಚನ ಮಾಡಬೇಕು. ಬರೀಬೇಕಲ್ಲಪ್ಪ ನಾನು, ಎಲ್ಲಿ ಟೈಮ್ ಎಲ್ತಲ್ಲಿ ನಾನು. ಅದರಲ್ಲಿ ಕೃಷ ಅದು ಕಲ್ಪನೆ ಆಗಿದೆ ನೋಡಿ. ಇಬ್ಬರು ಗಂಧರ್ವರು ಮೇಲಿನಿಂದ ಸುತ್ತಾಡ್ತಾ ಸುತ್ತಾಡ್ತಾ ಇಡೀ ಭಾರತ ದೇಶದ ಬೇರೆ ಬೇರೆ ಪ್ರಾಂತಗಳು ಜನರು ಅವರವರ ರೀತಿ ನೀತಿಗಳನ್ನು ಪರಾಮರ್ಶೆ ಮಾಡುವಂತೆ, ಒಬ್ಬ ಇದು ತಪ್ಪು ಅನ್ನೋದು, ಇನ್ನೊಬ್ಬ ಇಲ್ಲೆಲ್ಲ ಸರಿ ಅನ್ನೋದು, ಹೀಗೆ. ಅದ್ರ ಮೊದಲನೇ ಪ್ರಶ್ನೆ, ಲೋಕ ಸೃಷ್ಟಿ ಯಾರೇ ಮಾಡಿದರು ಅಂತ ಕೇಳ್ತಾನೆ ಅವನು. ಕೃಷಾನು ಕೃಷಾನು ಅಂದರೆ ಅವನು ಆಪೋಸಿಟ್ ಪಾರ್ಟಿ, ಜೆ ಡಿ ಎಸ್ ಇದ್ದಾಗೆ ಇವನು ಮಾಡಿ. ಅವನು ಲೋಕವನ್ನು ಶ್ರೀಮನ್ ನಾರಾಯಣ ಸೃಷ್ಟಿ ಮಾಡಿದ ಅಂದ ಇವನು ವಿಶ್ವಾವಸು. ಹೇಗೆ ಅಂತ ಕೇಳಿದ. ಇಲ್ಲ, ತನ್ನೊಳಗಿಂದ ತಾನೇ ಜಗತ್ತನ್ನು ತೆಗೆದು ಇಷ್ಟೆಲ್ಲ ಸೃಷ್ಟಿ ಮಾಡಿದ. ಹಾಗಿದ್ದರೆ ಲಯ ಮಾಡುವರು ಯಾರು? ಅವನೇ ಅಂತ ಹೇಳಿದ. ಹಾಗಿದ್ದರೆ ಸಿಕ್ಕು ಬಿದ್ದ ಅವನು ಹೇಳಿದ. ಒಬ್ಬ ರೈತನೂ ಕೂಡ ತಾನೇ ನೆಟ್ಟು ಬೆಳೆಸಿದ ಒಂದು ಫಲ ಕೊಡುವ ವೃಕ್ಷವನ್ನು ಕುಡುಗೋಲಿನಿಂದ ತಾನೇ ಕತ್ತರಿಸಿದಿಲ್ಲ ಅಂತ ಹೇಳುವಾಗ, ತಾನೇ ಸೃಷ್ಟಿ ಮಾಡಿದ ಜಗತ್ತನ್ನು ತಾನೇ ಲಯ ಮಾಡ್ತಾನೆ ಅಂತ ಹೇಳುವ ನಿಮ್ಮ ಶ್ರೀಮನ್ನಾರಾಯಣ ಕರುಣಾಶೂನ್ಯ ಇರಬೇಕು. ನಾರಾಯಣೋ ನಿರ್ಘೃಣ. ನೆಟ್ಟಿಗೆ ಮುರಿದು ಕೂಡಲೇ ಎರಡು ಕಣ್ಣು ಹೋಗಿಬಿಡ್ತಾವ್ರಿಗೆ. ಆಮೇಲೆ ತಪಸ್ಸು ಮಾಡಿದರು, ಯಾರೋ ಹೇಳಿದರು ತಪ್ಪು ಮಾಡಿದ್ದೇನೆ, ಭಗವಂತನನ್ನು ಪೂರ್ವಪಕ್ಷದಲ್ಲಿಯೂ ನಿಂದನೆ ಮಾಡ್ತಕ್ಕದ್ದಲ್ಲ ಸ್ವಾಮಿ, ತಮ್ಮನ್ನು ಅಯೋಗ್ಯರು ಅಂತ ಅವರಂದರು, ನಾನು ಅನ್ನಲಿಲ್ಲ. ಅಂದರೆ ಯಾರೋ ಅಂದದ್ದನ್ನು ಅಂದರು ನೀವು ಹೇಳಿದಾಗಾಯ್ತಲ್ಲ. ಒಬ್ಬರು ಇನ್ನೊಬ್ಬರನ್ನು ಬೈದದ್ದು ದೂಷಣಾವಾಕ್ಯಗಳನ್ನು ಪರೋಕ್ಷವಾಗಿ ಆದರೂ ಅವು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್. ಸ್ವಾಮಿ ಅವರು ಕೇಳಿದ್ರು ಇವು ಪ್ರಶ್ನೆ ಅಂತ ಅದರಲ್ಲ, ನಿಮ್ಮ ಪ್ರಶ್ನೆ ಇದ್ರೆ ಕೇಳಿ. ಅವ್ರು ನಿಮ್ಮನ್ನು ಅಯೋಗ್ಯರು ಅಂದರು, ಅವ್ರು ನಿಮ್ಮ ತಿಳುವಳಿಕೆ ಇಲ್ಲ ಅಂದರು, ಅವ್ರು ನಿಮ್ಮ ಸ್ಟುಪಿಡ್ ಅಂದರು, ಅವ್ರು ನಿಮ್ಮನ್ನು ರಾಸ್ಕಲ್ ಅಂದರು. ಅರ್ಧ ಗಂಟೆ ಒಬ್ಬನಿಗೆ ಮಾತಾಡಿದ್ರೆ ಅವ್ರು ಹೇಳಿದ್ದೆಲ್ಲ ಇವನ ತಲೆ ಮೇಲೆ ಹಾಕಿದಾಗತ್ತೆ. ಪೂರ್ವಪಕ್ಷಕ್ಕೂ ಭಗವಂತ ತಮಾಷೆ ವಸ್ತುವಲ್ಲ, ಗಿಲ್ಕೆ ಅಲ್ಲ, ಆಟದ ಪದಾರ್ಥ ಅಲ್ಲ ಅದು. ಎಚ್ಚರಿಕೆಯಿಂದ ಮಾತಾಡಬೇಕು ದೇವ್ರ ಬಗೆಗೆ. ಇವರು ಪೂರ್ವಪಕ್ಷದಲ್ಲಿ ಹೇಳಿದ್ದಕ್ಕೆ ಕಣ್ಣು ಹೋಗಿಬಿಡ್ತು. ಯಾರೋ ಒಬ್ಬರು ಹೇಳಿದರು ಇದು ಕಣ್ಣು ಬರಬೇಕಾದ್ರೆ ಲಕ್ಷ್ಮೀ ವಿಷಯದಲ್ಲಿ ಒಂದು ಕಾವ್ಯವನ್ನು ಬರೀ ಕಣ್ಣು ಬರುತ್ತೆ ಅಂತ. ಇವರು ಲಕ್ಷ್ಮೀ ಸಹಸ್ರ ಅಂತ 1000 ಶ್ಲೋಕ 300 ಶ್ಲೋಕಕ್ಕೆ ಅರ್ಥ ಮಾಡುವುದಕ್ಕೆ ಪರಕಾಲ ಮಠದ ಬಹಳ ಹಿಂದಿನ ಸ್ವಾಮಿಗಳು, ಕೃಷ್ಣ ಬ್ರಹ್ಮತಂತ್ರ ಸ್ವಾಮಿಗಳು ದಣಿದು ಹೋದರು. 300 ಶ್ಲೋಕಕ್ಕೆ ಅರ್ಥ ಮಾಡೋಕ್ಕಾಗಲಿಲ್ಲ ಅವರಿಗೆ. ಆಮೇಲೆ ಮದ್ರಾಸಲ್ಲಿ ಯಾರೋ ಮಾಡಿದರು, ಶ್ರೀರಂಗದಲ್ಲಿ ಯಾರೋ ಮಾಡಿದರು, 1000 ಶ್ಲೋಕಕ್ಕೆ ರಸಪುಷ್ಟವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ನಮ್ಮ ಸ್ನೇಹಿತರೊಬ್ಬರು ಅದನ್ನು ಸುಮಾರಾಗಿ ಕನ್ನಡದಲ್ಲಿ ಸಂಗ್ರಹಿಸಿ ಇಷ್ಟು ದಪ್ಪದ ಪುಸ್ತಕ ಅದು, ಲಕ್ಷ್ಮೀ ಸಹಸ್ರ. ಅದು ಶ್ಲೋಕವೂ ಬಹಳ ಕಠಿಣ ಶೈಲಿ, ವಿಶ್ವಗುಣಾದಷ್ಟು ಸುಲಭ ಇಲ್ಲ, ಅರ್ಥಗ್ರಹಣ ಇನ್ನೂ ಕಷ್ಟ. ಅದು ಪ್ರವಚನ ಮಾಡುವಂದರೆ ನಾನು ಬಹಳ ತಪಸ್ಸು ಮಾಡಬೇಕಾಗತ್ತೆ. ಒಂದೊಂದು ಶ್ಲೋಕ ಮುಗಿಸಬೇಕಾದ್ರೆ ಬಹಳ ಕಸರತ್ತು ಮಾಡಬೇಕಾಗತ್ತೆ. ಅದು ಬರೆದ ಮೇಲೆ ಅವ್ರಿಗೆ ಕಣ್ಣು ಉಂಟಾಯಿತು. ಡಿಕ್ಟೇಷನ್ ಕೊಟ್ಟ ಮೇಲೆ ಅಪಯ ದೀಕ್ಷಿತ ವಂಶದಲ್ಲಿ ಬಂದವರವರು, ಆಮೇಲೆ ಅವ್ರಿಗೆ ಕಣ್ಣು ಬಂತು ಅಂತ ಹೇಳ್ತೇವೆ. ಲಕ್ಷ್ಮೀ ಕಣ್ಣು ಕೊಡುವವಳು. ಕಣ್ಣು ಹೋಗೋದಾದ್ದರಿಂದ ಭಗವಂತನ ನಿಂದೆಯಿಂದ, ಹಿರಿಯರ ನಿಂದೆಯಿಂದ. ಆದ್ದರಿಂದ ಬೋಧೋ ವಿಷ್ಣು ಎಂ ಬುದ್ಧಿ ಧರ್ಮೋಸೌ ಸತ್ಕ್ರಿಯಾತ್ರಿಯಂ. ಮತ್ತೆ ಅದಕ್ಕೆ ಬರ್ತೇನೆ. ಧರ್ಮೋಸೌ ಧರ್ಮ ಅನ್ನೋ ಬುದ್ಧಿ ನಿಮ್ಮಲ್ಲಿ ಉಂಟಾದ್ದರಿಂದ ಸದಾಚಾರ ಮಾಡ್ತೀರಾ, ಸದಾಚಾರ ಮಾಡುವುದರಿಂದ ಧರ್ಮ ಉಂಟಾಗ್ತದೆ. ನೀವು ಬುದ್ಧಿ ಕಲ್ತ್ಕೊಂಡಿದ್ದೀರಿ, ಇವ್ರು ಏನು ಕೇಳಿದ್ರು ಇಂಥ ಎರಡು ಕ್ಷಮೆ ಮಾಡಿಬಿಡು ಅಲ್ಲೇ ಅಲ್ಲ. ಇದು ಬಹಳ ದೊಡ್ಡ ಧರ್ಮ ಅಂತ ಪುಸ್ತಕ ಹರಿದ್ರೆ ಏನು ಮಾಡ್ತೀರಿ?
ವಿಷ್ಣುಪುರ ಬುದ್ಧಿ ಇದ್ದರೆ, ಸದ್ಬುದ್ಧಿ ಇದ್ದರೆ, ಸದ್ಗುರು ಸೇವನೆ ಉಂಟಾದರೆ ಧರ್ಮದ ಬುದ್ಧಿ ನಿಲ್ಲುತ್ತೆ. ಧರ್ಮಶ್ರವಣ ವಿಧೇಯತಕ್ಕೆ ಮೂಢಗೆ ಅಂತ ಯಾಕಂದ್ರು, ಮೂಢನಿಗೆ ಬೇಕಾದಷ್ಟು ಧರ್ಮವನ್ನೇ ಹೇಳಿದರು ಅದು ನಪುಂಸಕನಿಗೆ ಕನ್ಯೆ ಕೊಟ್ಟು ಮದುವೆ ಮಾಡಿದಂತಾಗುತ್ತೆ. ಹೇಳಿದ್ದನ್ನು ಆಚರಣೆಯಲ್ಲಿ ತರುವವನಿಗೆ ಹೇಳಬೇಕು, ಸುಮ್ಮನೆ ವ್ಯರ್ಥ ಕುತೂಹಲವಾಗಿ ಐಡಲ್ ಕ್ಯೂರಿಯಾಸಿಟಿ ಕೇಳೋವರಿಗೆ ಪ್ರಯೋಜನ ಇಲ್ಲ. ಯಾಕ್ರಿ ಬಂದರೆ ನೀವು ಪುರಿ ಜಗನ್ನಾಥಕ್ಕೆ ಬರದೇ ಅಂದರೆ ಏನು ತಿಳ್ಕೋತಾರೋ ಅಂತ ಬಂದೆ ಅಂದರೆ ಏನು ಪ್ರಯೋಜನ? ಅವರೆಲ್ಲ ಬರ್ತಾ ಇದ್ದಾರೆ ಉಳಿದವರು, ಯಾಕೆ ನೀವು ಬರೋದಿಲ್ವೇನ್ರಿ ಅಂತ ಕೇಳಿದ್ರು. ಅವಮಾನವಾಯಿತು, ಹೋದ್ರೋಯ್ತು 7,000 ರೂಪಾಯಿ, ನಾನು ಬಂದೆ. ಏನು ಮಾಡ್ತೀರಿ ಇಲ್ಲಿ? ಅವರು ಕೂತಿದ್ದಾರೆ, ನಾನು ಕೂತಿದ್ದೇನೆ. ಕುರ್ಚಿಗಳಿಗೆ ಎಷ್ಟು ಹೇಳ್ತೋ ನನಗೂ ಎಷ್ಟು ಹೇಳ್ತೋ, ಏನು ಪ್ರಯೋಜನ? ಕೇಳಬೇಕು, ಶ್ರವಣ ಕುತೂಹಲ ಬೇಕು ನಿಮಗೆ. ಶ್ರವಣ ಕುತೂಹಲ ಬರಬೇಕಾದ್ರೆ ಭೂಮಿ ಚೆನ್ನಾಗಿ ಕಾಯ್ದು ಮಳೆ ಬೇಕು ಅಂತ ಹಂಬಲಿಸಿದಾಗ ಮಳೆ ಬಿದ್ದಂತ ಆಗ್ತದೆ ಅಲ್ವೇ? ಭೂಮಿಯೇ ಕಾಯ್ದೆ ಇದ್ದರೆ ಮಳೆ ಎಷ್ಟು ಬಿದ್ದು ಪ್ರಯೋಜನ ಆಗೋದಿಲ್ಲ. ಹಸಿವಾದ ಮೇಲೆ ಊಟ ಮಾಡಬೇಕು, ಆರೋಗ್ಯ ಶಾಸ್ತ್ರ. ಹಸಿವಿಲ್ಲದೆ ಊಟ ಮಾಡಿದ್ರೆ ವಾಂತಿ ಆಗುತ್ತೆ, ರೋಗ ಬರುತ್ತೆ. ಆದ್ದರಿಂದ ಹಸಿವು ಅನ್ನೋದು ಮೊದಲು ಬರಬೇಕು, ಜ್ಞಾನ ಅನ್ನೋದು ಬರಬೇಕು, ಧರ್ಮ ಅನ್ನುವುದು ಆವಾಗ ತಿಳಿಯುವುದಕ್ಕೆ ಆರಂಭವಾಗುತ್ತೆ. ಡೆಫಿನೇಷನ್ನಿಂದ ಧರ್ಮ ಹೇಳೋಕ್ಕಾಗೋದಿಲ್ಲ. ಧರ್ಮವನ್ನು ನಿಷ್ಕರ್ಷ ಮಾಡೋದು ಹೇಗೆ? ಎಲ್ಲಿಂದೆಲ್ಲ ಹೋಯ್ತಲ್ಲ, ಧರ್ಮವನ್ನು ನಿಷ್ಕರ್ಷ ಮಾಡುವುದು ಹೇಗೆ? ಈಗ ಮನಸ್ಸಿಗೆ ಗೊತ್ತಾಗುವಂತೆ ಅಲ್ಲಿ ಸಂಸ್ಕಾರ ಏರ್ಪಡಬೇಕು. ಅದು ಮನಸ್ಸಿಗೆ ಆ ಸಂಸ್ಕಾರ ಬರುವಂತೆ ಮಾಡುವುದು ನಿಜವಾದ ವಿದ್ಯಾ ಪದ್ಧತಿ. ಈಗ ಒಂದು ಪ್ರಶ್ನೆ ಕೇಳ್ತೇನೆ, ಈಗ ಪ್ರಶ್ನೆ ಮಾಡ್ತೀನಿ. ಈಗ ಇಲ್ಲೇ ನೀವೇ ಹೇಳಿಬಿಡ್ತೀರಿ ನೋಡಿ, ಪ್ರವಚನ ಶುರುವಾಗಿದ್ದೆ ಎಷ್ಟೊತ್ತಿಗೆ? 7:45. ಈಗ 9:40. ಇನ್ನೂ ಪ್ರವಚನ ಮಾಡುವುದು ಧರ್ಮವೋ ಅಧರ್ಮವೋ? ಇದು ಓ, ನಾನಾಗಿ ಎದ್ರ ಧರ್ಮ, ನೀರಾಗಿ ಎಬ್ಬಿಸಿದ ಧರ್ಮ. ನಾನು ನಿಮ್ಮ ಬಗ್ಗೆ ಕೇಳಲಿಲ್ಲ, ನನ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಕೇಳ್ತಿದ್ದೇನೆ. 7:45 ಶುರು ಮಾಡಿ ಬರೀ ಒಂದು ಕಪ್ ಕಾಫಿ ತೊಗೊಂಡು ಬಂದು ಕೂತಿರೋ ನಿಮಗೆ 9:40 ಬಿಡದೆ ಇನ್ನೂ ಪ್ರವಚನ ಮಾಡ್ತಿದ್ದೇನಲ್ಲ, ಇದು ಧರ್ಮವೇ? ನೀವೆಲ್ಲ ಪಕ್ಷಪಾತಿಗಳು. ಅದನ್ನು ಬೇರೆ ರೀತಿ ಕೇಳ್ತೇನೆ, ಸ್ವಲ್ಪ ತಾಳಿ. ಈಗ ಎದ್ದು ಹೋಗಿ ಟಿಫನ್ ತಿನ್ನಬೇಕು ಅನ್ನೋ ಬುದ್ಧಿ ನಿಮಗೆ ಬರುವುದು ಧರ್ಮವೇ ಅಲ್ಲವೇ? ನಿಮಗೆ ಆ ಕಡೆ ಲಕ್ಷ ಹೋಗಿಲ್ಲವೇ? ಹಾಗಿದ್ರೆ ಅದು ಧರ್ಮ. ನಿಮಗೆ ಟಿಫನ್ ಇದು ಲಕ್ಷರ್ ಸಾಕು, ಟಿಫನ್ ಕಡೆಗೆ ಹೋಗಬೇಕು ಅನ್ನುವ ಪ್ರವೃತ್ತಿ ಬರದೇ ಇದ್ದರೆ ನೀವಿಲ್ಲಿ ಕೂತದ್ದು ಸಾರ್ಥಕ, ನೀವು ಮಾಡುವುದು ಧರ್ಮ. ಅಂಥವ್ರಿಗೆ ಹೇಳುವುದು ನನ್ನ ಧರ್ಮ. ನಿಮಗೆ ಬೇಜಾರಾಗಿ ಎದ್ದು ಹೋಗಬೇಕು, ಟಿಫನ್ ಇವ್ರು ಯಾಕೆ ಹಿಡ್ಕೊಂಡು ಕೂತಿದ್ದಾರಪ್ಪ ಅನ್ನೋ ಭಾವನೆ ಬಂದ ಮೇಲೆಯೂ ನಾನು ಪ್ರವಚನ ಮಾಡಿದರೆ ಅದು ಅಧರ್ಮ. ಅಲ್ಲಲ್ಲ, ಒಳ್ಳೆ ಸ್ವಲ್ಪ ತಾಳಿ. ಕೆಲವರಿಗಲ್ಲ, ನಿಮಗೆ ಕೇಳಿ ಹೇಳಿ ಸ್ವಲ್ಪ ತಾಳಿ. ಇದು ಒಂದು ಪ್ರೈಮಾ ಫೇಸಿ ವ್ಯೂ. ಇದು ಯುರೋಪಿಯನ್ ಸಿಸ್ಟಮ್ ಹೇಗಿದೆ, ಟೈಮ್ ಕಾನ್ಷಿಯಸ್ನೆಸ್ ಈಸ್ ಹಾರಿಬ್ಲಿ ಅಗ್ರವೇಟೆಡ್ ಕಾನ್ಷಿಯಸ್ನೆಸ್. ಅದು ಕಾಲಪ್ರಜ್ಞೆ ಅನ್ನುವುದು ಐರೋಪ್ಯರ್ ಮಾನದಲ್ಲಿ ಹೇಗಿರುತ್ತೆ, 2:00 ಅಂದರೆ 2:00. ಬೆಂಗಳೂರು ಜಯನಗರದಲ್ಲಿ ಆಂಡವನ ಸ್ವಾಮಿಗಳ ದೊಡ್ಡ ದೇವಸ್ಥಾನ ಗರುತ್ಮಾನ್ ಪಾರ್ಕಲ್ಲಿ 15 ದಿವಸ ರಾಮಾಯಣ ಪ್ರವಚನ ಮಾಡಬೇಕು. ಆಂಡವನ ಸ್ವಾಮಿಗಳು ಅಲ್ಲಿಂದ ಹೇಳಿ ಕಳಿಸಿಬಿಟ್ರು. ನಾ ಹೇಳೋದು 30 ವರ್ಷದ ಮಾತು. ದಿವಸ 2 ಗಂಟೆ ಪ್ರವಚನ ಮಾಡ್ತಿದ್ದು, ಮುಗಿ ದೊಡ್ಡ ದೊಡ್ಡ ಪಂಡಿತರೆಲ್ಲ ಕೂತಿರ್ತಿದ್ರು, ಗ್ರಂಥ ಮುಗಿಲಿಲ್ಲ. ಇಲ್ಲ 3 ದಿವಸ ಎಕ್ಸ್ಟೆಂಡ್ ಮಾಡಿ ಅಂದರು. ಅದರ ಪೇಟ್ರನ್ ಯಾರು? TVS ಅವರು, TS ರಾಜಮ್ಮ ಯಾರಿದ್ದರು ಅವಾಗ ನೋಡಿ, TV ಸುಂದರಮ್ಮ ಅವ್ರ ಮಗ ರಾಜಮ್.
ಅವ್ರ ತನಕ ಸಮಾಚಾರ ಹೋಗಿತ್ತು. ಅವರು ವಾನರವಣ ಸ್ವಾಮಿಗಳು ಹೇಳಿದ್ದಾರೆ, ಇವರು ವಿದ್ವಾಂಸರು ಇವ್ರ ಕೈಯಲ್ಲಿ ಹೇಳಿಸೋದು ಅಂದರು. ಮಂಗಳದ ದಿವಸ ಅವ್ರು ಬಂದರು. ಟೈಮ್ ಶೆಡ್ಯೂಲ್ ಹೇಗಿತ್ತು, 6-8 ಗಂಟೆಗೆ ಲೆಕ್ಚರು ಮುಗಿಬೇಕು, ರಾಮಪಟ್ಟಾಭಿಷೇಕ ಹೇಳ್ತಾ ಇದ್ದೇನೆ. 8 ಗಂಟೆಗೆ ಅವ್ರು ಬಂದರು. ಅವತ್ತು ಅವ್ರ ತಂದೆ ಶ್ರಾದ್ದ ಇತ್ತಂತೆ, ಅವರೆಲ್ಲ ಜ್ಞಾಪಕ ಇದೆ ಇಲ್ಲಿ. ಅವರು ನಿಂತಿದ್ದ 8 ಗಂಟೆಗೆ ಸರಿಯಾಗಿ ತಟ್ಟೆಯಲ್ಲಿ, ನಮ್ಮ ಮಿಸ್ಸಸ್ ಬಂದಿದ್ದರೋ ಬಂದಿರಲಿಲ್ಲವೋ ಜ್ಞಾಪಕ ಇಲ್ಲ, ಅವರೇ ಹೇಳಬೇಕು. ಸೀರೆ ಪಂಚೆ ಸಂಭಾವನೆ ಇಟ್ಕೊಂಡು ನಿಂತುಬಿಟ್ರು. ಅವ್ರು ಬಂದಿರಲ್ಲ ಅಂತ ಪುರೋಹಿತರ ಕಡೆ, ಇನ್ನು ರಾಮಪಟ್ಟಾಭಿಷೇಕ ಆಗಲೇ ಇಲ್ಲ, ಮಂತ್ರ ಹೇಳಿದ್ರು ಮಾಡಿದ್ರು ತಟ್ಟೆ ಇಟ್ಟರು ನಮಸ್ಕಾರ ಮಾಡಿದ್ರು ಹೋಗೇ ಬಿಟ್ರು. ಹಾಂ, ಇನ್ನೊಬ್ಬರು ಮನೆಯಲ್ಲಿ ಹೀಗೆ ಆಯಿತು. ನನಗೆ ದೊಡ್ಡ ಕೋರ್ಟ್ ಜಡ್ಜ್ ಅವರು ಬೆಳಗ್ಗೆ ಯಾರನ್ನು ಕರೆದಿದ್ದಾರೆ ರಾಮಪಟ್ಟಾಭಿಷೇಕ ಮನೆಯಲ್ಲಿ ವಿಜಯದಶಮಿ, ಅವರು ಅತಿಥಿಗಳು ಒಬ್ಬೊಬ್ಬರೇ ಬರುವುದೆಲ್ಲ ದೊಡ್ಡ ಕುದುರೆಗಳು ಲೇಟಾಗಿ ಹೋಯಿತು. 9 ಗಂಟೆಗೆ ಲೆಕ್ಚರ್ ಶುರುವಾಗಬೇಕು, 11 ಗಂಟೆಯ ತನಕ 5-6 ಜನ ಇದ್ದರು. ಅವರೆಲ್ಲ ಬರಲಿ ಅಂದರು. ಬರಲಿ, ನಾಲ್ಕು ಹಾಕೊಂಡು ಕೂತಿದ್ದೇನೆ ವ್ಯಾಸಪೀಠ ಮುಂದೆ ಇಟ್ಕೊಂಡು. 12:30 ಊಟ ಅಂತ ಸಿದ್ಧ ಮಾಡುವುದಕ್ಕೆ ಅವರು ಟೈಮ್ ಶೆಡ್ಯೂಲ್ ಅಲ್ಲ, ಕೋರ್ಟ್ ಜಡ್ಜರು ಎಲ್ಲ ತಯಾರು ಮಾಡಿದರು. ನಾನು ರಾಮ ಗುಣಾನುಭವ ಅಂತ ತಗೊಂಡು ವಿಷಯ ಹೇಳ್ತಿದ್ದೇನೆ. 12:30 ಸರಿಯಾಗಿ ಅವರು ಎದ್ದು ಒಳಗೆ ಗಂಟೆ ಬಾರಿಸಿ ದೇವ್ರ ಪೂಜೆ ಮಾಡಿ ಎಲೆ ಹಾಕೇ ಬಿಟ್ಟರು. ನಾವು ಮಂಗಳವನ್ನೇ ಮಾಡಿಲ್ಲ. ಈ ಥರದ ಟೈಮ್ ಕಾನ್ಷಿಯಸ್ನೆಸ್ ಒಳ್ಳೆಯದಾ? ಅದು ಆಗಲ್ಲ. ಅಲ್ಲಲ್ಲ, ಸ್ವಲ್ಪ ಕೇಳಿ. ಅಲ್ಲಲ್ಲಿ ಇದು ಈ ಉದಾಹರಣೆ ಯಾಕೆ ಕೊಟ್ಟೆ ಅಂದರೆ, ಸಿ, ನೀವು ಇನ್ನು 3 ದಿವಸ ಇದೆ ಕಂಟಿನ್ಯೂ ಮಾಡಿ ಅಂದರೆ ನಿಮಗೆ ನಮ್ಮ ಕಷ್ಟ ಅರ್ಥ ಆಗಬೇಕಾದ್ರೆ ಪ್ರತಿಯೊಂದು ವಿಷಯಕ್ಕೂ ಒಂದು ಯೂನಿಟ್ ಅಂತ ಇರ್ತದೆ, ಹೌದಾ? ಈಗ ಮಾತಾಡ್ತಿರೋದು ಲಕ್ಷ್ಮೀ ವಿಷಯ. ಹೌ ಕೆನ್ ಯು ಎಕ್ಸ್ಪೆಕ್ಟ್ ಮೀ ಟು ಸ್ಪ್ರೆಡ್ ಇಟ್ ಓವರ್ 3-4 ಡೇಸ್? 22 ಗಂಟೆ ವಿತ್ ಸೋ ಮಚ್ ಗ್ಯಾಪ್ ಆಫ್ 3-4 ಅವರ್ಸ್, 8 ಅವರ್ಸ್. ಸಾಯಂಕಾಲ ಅರ್ಥೋ ಬುದ್ಧಿ ಅರ್ಥೋ ವಿಷ್ಣು ಇಯಂ ವಾಣಿ, ಇವತ್ತು ಅರ್ಥೋ ವಿಷ್ಣು, ಸಾಯಂಕಾಲ ಇಯಂ ವಾಣಿ, ನಾಳೆ ಬೋಧೋ ವಿಷ್ಣು, ನಾಡಿದ್ದು ಇಯಂ ಬುದ್ಧಿ. ಇದು ಈಗ ಮಾಡೋಕ್ಕಾಗುತ್ತೆ, ತನ್ನಾರ ರಾಮಕೃಷ್ಣ ಕುದುರೆ ಬರೆದಾಗುತ್ತೆ ಅದು. ಆದ್ರೆ ನಮಗೇನು ಮುಕ್ತಾಯ ಮಾಡಬೇಕಾದ್ರೆ ಒಂದು ಕಡೆಗೆ ನಿಲ್ಲಿಸ್ಕೋಬೇಕಾಗತ್ತೆ. ದಟ್ ಯೂನಿಟ್ ಮೇ ಬಿ ಲಾಂಗ್, ದಟ್ ಯೂನಿಟ್ ಮೇ ಬಿ ಶಾರ್ಟ್. ನನ್ನ ಮೇಲೆ ಆಕ್ಷೇಪ ಏನು ಮಾಡ್ತಾರೆ, ಇವ್ರು ಲೆಕ್ಚರ್ ಆರಂಭ ಮಾಡ್ತಾರೆ ಮುಗಿಸೋಕೆ ಗೊತ್ತಿಲ್ಲ ಅಂತ. ಮುಗಿಸೋಕೆ ಗೊತ್ತಿದೆ, ಟೈಮ್ ನೋಡ್ತಾ ಮಾಡ್ತಾ ಎದ್ದ ತಕ್ಷಣ ಅಂತ ಪ್ರದಕ್ಷಿಣೆ ಮಾಡೋಕ್ಕಾಗತ್ತೆ ನನಗೆ. ಬಿಟ್ಟಲ್ಲಿಗೆ ಬಿಟ್ಟಿತು ವಿಠಲ ಭಟ್ರ ಪುರಾಣ ಅಂತ ಒಂದು ಗಾದೆ ಕೇಳಿದ್ದರೋ ಇಲ್ವೋ? ಒಬ್ಬರು 10 ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತಿದ್ರು. ಒಬ್ಬರು ಪೂಜೆ ಮಾಡೋರು ಲೇಟಾಗಿ ಬಂದರು, ಯಜಮಾನರ ಆಫೀಸ್ಗೆ ಹೋಗಬೇಕು. ಅವರು 10 ಮನೆಯಲ್ಲಿ ಪೂಜೆ ಮಾಡಿ 10 ಲೋಟ ಕಾಫಿ ಕುಡಿದು ಬಂದಿದ್ದಾರೆ. 11ನೇ ಮನೆಯಲ್ಲಿ ಪೂಜೆ, ಏನ್ರಿ ತಡವಾಗಿ ಬಂದ್ರಲ್ಲ ಅದು, ಬೂಟ್ ಗೀಟ್ ಹಾಕ್ಕೊಂಡಿದ್ದಾರೆ ಯಜಮಾನರು. ಅವ್ರು 1 ದಿವಸ ದೇವ್ರ ಪೂಜೆ ಮಾಡಿದವರಲ್ಲ, ಕೂಲಿ ಇಟ್ಟು ಪೂಜೆ ಮಾಡಿಸ್ತಾ ಇದ್ದಾರೆ ಪುರೋಹಿತರ ಕೈಯಲ್ಲಿ. ಅವನು ಬಂದ 11ನೇ ಲೋಟ ಕಾಫಿಗೆ, ಕಾಲು ತೊಳ್ಕೊಂಡ ಕೂತ್ಕೊಂಡ, ಚಪ್ಪಾಳೆ ಹಾಕಿದ, ಕೌಸಲ್ಯ ಸುಪ್ರಜಾರಾಮ ಹೇಳಿ ಸ್ವಲ್ಪ ಪೆಟ್ಟಿಗೆ ತೆಗೆದು ಕೂಡಲೇ ಮುಗಿಲಿಲ್ವೇ ಪೂಜೆ ಅಂದ್ರೆ ಅವರು ಸ್ವಸ್ತಿ ಪ್ರಜಾಭ್ಯ ಪರಿವಾರ. ಡು ಯು ಎಕ್ಸ್ಪೆಕ್ಟ್ ಮೀ ಟು ಗಿವ್ ಲೆಕ್ಚರ್ಸ್ ಇನ್ ದಿಸ್ ವೇ? ಏನಾದ್ರು ಲೆಕ್ಚರ್ ಕೊಡೋಕ್ಕಾಗುತ್ತ? ಹಾಂ, ಇಲ್ಲಿ ನೀವು ಬಂದಿದ್ದೀರಿ, ನಿಮಗೆ ವಿಶ್ರಾಂತಿ ಆದರೆ ನೀವು ಹೋಗ್ಬೋದು. ಹಾಂ, ಅಯ್ಯೋ ಪಾಪ, ನಾನು ಎಂದೆಂದೂ ನಿಮಗೆ ಯಾತ ಕೃತಜ್ಞನಾಗಿದ್ದೇನೆ ಅಂದರೆ, ಇಲ್ಲಿ ಭಗವಂತನಿಗೆ ಸರ್ವಾತ್ಮನ ಸಮರ್ಪಣೆ ಮಾಡಿಕೊಂಡಿದ್ದೀರಿ. ನಿಮ್ಮ ತಾಳ್ಮೆ ಎಷ್ಟಿದೆ ಅಂದರೆ ಎಷ್ಟೊತ್ತು ಹೇಳಿದ್ರೂ ಕೇಳ್ತೀರಿ. ಹಾಗಂತ ನಾನು ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು. ನನಗೂ ಲಿಮಿಟ್ ಇದೆ, ನಿಮಗೂ ಲಿಮಿಟ್ ಇದೆ, ನನಗೂ ಆಣೆಯ ರಂಗ. ಅದು ನಿಜ. ಹೌದು, ಇದು ನೀವು ಹೇಳೋದು ಒಂದು ಹದದಲ್ಲಿ ನೀವು ಹೇಳೋ ಪಾಯಿಂಟನ್ನು ಕೆಲವರು ಮನೇಲಿ ನೋಡಿದ್ದೇನೆ ಸ್ವಾಮಿ ಹೇಳಿ. 1/2 ಗಂಟೆ ಲೆಕ್ಚರ್ ಅಂತಾರೆ. 1/2 ಗಂಟೆ ಲೆಕ್ಚರ್ ಮಾಡೋಕ್ಕಾಗುತ್ತೆ? ಹಾಂ, ಪೀಠಿಗೆ ಎಲ್ಲ ಶ್ಲೋಕ ಹೇಳೋಕ್ಕಾಗೋಲ್ಲ. ನಮ್ಮ ಯೂನಿಟ್ ಮಿನಿಮಮ್ 2 ಅವರ್ಸ್ ಕೇಳ್ತೇವೆ. ಜನರನ್ನು ಏನು ಸಂಭಾವನೆ ಕೊಡಬೇಡಿ, ಟೈಮ್ ಕೊಡಿ ಅಂತ ಕೇಳ್ತೇನೆ. ಬರೀ ಟೈಮ್ ಕೊಟ್ಟರೆ ಸಾಕೇ ಇಲ್ಲ, ಒಳ್ಳೆ ಶ್ರೋತೃಗಳನ್ನು ಕೊಡಿ ಅಂತ ಕೇಳ್ತೇನೆ. ಈಗ ರಾಮಾಯಣ 100 ಅಲ್ಲ 1000 ಕಡೆ ಹೇಳಿದ್ದೇನೆ. 1 ಸಲ ಹೇಳಿದ ವಿಷಯ ಇನ್ನೊಂದು ಕಡೆ ಬರೋದಿಲ್ಲ, ಅಷ್ಟು ಅಮೋಘವಾದ ವಿಷಯ ಇದೆ. ಮೊನ್ನೆ ಒಬ್ಬರು ಬ್ಯಾಂಕ್ ಮ್ಯಾನೇಜರ್ ಮನೆಯಲ್ಲಿ, AGM ಅವ್ರ ಮನೆಯಲ್ಲಿ ಹೇಳಿದೆ. ಅವರು
ಬರೀ ಒಂದು 20 ಜನನ ಮಾತ್ರ ಸೇರಿಸ್ಬೇಕು, ನಿಮ್ಮ ಮನೇಲಿ ಹೆಚ್ಚು ಜನ ಕೂತ್ಕೊಳ್ಳೋಕೆ ಅವಕಾಶವಿಲ್ಲ. 20 ಸೆಲೆಕ್ಟೆಡ್ ಪೀಪಲ್, 20 ಜನರನ್ನು ಸೇರಿಸಿದ್ರು. ಎಷ್ಟೊತ್ತು ಮಾತಾಡ್ತೀವಿ, ಎಷ್ಟೊತ್ತು ಮಾತಾಡಲಿ ಅಂತ ಕೇಳಿದೆ. ಅಲ್ಲ, ಟೈಮ್ ಲಿಮಿಟ್ ನಾವು ನಿಮಗೆ ಹಾಕೋಕ್ಕಾಗೋದಿಲ್ಲ, ಆದರೆ ನೀವು ಏನು ಹೇಳ್ತೀರಿ ಆ 20 ಜನಕ್ಕೆ ತಿಳಿಯುವಂತ. 20 ಜನ ಯಾರು ಅಂತ ಕೇಳಿದೆ. ಗೇಜ್ ಮಾಡಬೇಕಲ್ಲ, ರಾಮಾಯಣ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇದ್ದವ್ರಿಗೆ ಏನು ಹೇಳ್ತೀರಿ? ಜಯಚಾಮರಾಜ ಒಡೆಯರು ಅವರು ಬೇರೆ ವಿಷಯದಲ್ಲಿ ಪಂಡಿತರಿದ್ದರು. BSS ಕೌಶಿಕ್ ಅಂತ ನಮ್ಮ ಸ್ನೇಹಿತರು, ಒಳ್ಳೆ ಗಮಕಿಗಳು, ಯಾರೋ ಹೇಳಿಬಿಟ್ರು ಅಂತ ಅರಮನೆಯಲ್ಲಿ ಗಮಕ ವಾಚನ, ಕುಮಾರ ವ್ಯಾಸ ಭಾರತ ಏನು ಒಳ್ಳೆ ಪೂರ್ವಲ್ಲಿದ್ದವರು. ಆವಾಗ ಅವರೇ ಹೇಳಿದ್ದು, ಕೊನೆ ದಿವಸ ಜಯಚಾಮರಾಜ ಒಡೆಯರನ್ನೇ ಕರ್ಕೊಂಬಂದು ಅವರ ಕೈಯಲ್ಲಿ ಮರ್ಯಾದೆ ಮಾಡಿಸ್ಬೇಕು ಅಂತ ಕರೆದಿದ್ದಾರೆ. ಅವ್ರ ಜನ್ಮದಲ್ಲಿ ಒಂದು ದಿವಸ ಕುಮಾರ ವ್ಯಾಸ ಭಾರತ ಕೇಳಿದವರಲ್ಲ. ದೊಡ್ಡ ಧ್ವನಿ ಬೇರೆ. ಕೂತ್ಕೊಂಡಿದ್ದು ಇನ್ನೇನು ಮಂಗಳ ಆಗಬೇಕನ್ನುವಾಗ ಇದೇನು ಓದ್ತಾ ಇದ್ದೀರಿ ಅಂತ ಕೇಳಿದರು. ಕುಮಾರ ವ್ಯಾಸ ಭಾರತ ಯಾರು ಬರೆದಿದ್ದು ಅಂತ ಕೇಳಿದ್ರು. ಜಯಚಾಮರಾಜ ಒಡೆಯರ್ ಕಥೆ ಇದೆಲ್ಲ ರೆಕಾರ್ಡ್ ಬರ್ತಾ ಇದೆ. BSS ಕೌಶಿಕರು ಅಂತ ಕೇಳಿ ಹೇಳ್ತಾರೆ ಅವರು. ಅವರು ತಲೆ ಚಚ್ಕೊಂಡು ಕುಮಾರ ವ್ಯಾಸ ಭಾರತ ಅಂತ ಹೇಳಿದ ಮೇಲೆಯೂ ಯಾರು ಬರೆದಿದ್ದು ಅಂತ ಕೇಳ್ತಾರಲ್ಲ. ಸರಿ, ಮಂಗಳ ಮಾಡಿಬಿಡ್ಬೇಕು ಅಂತಲೂ ಮಾಡಿದರು. ಎಲ್ಲಿ ಭೀಷ್ಮ ಪರ್ವೇ ಶುರುವಾಗಿಲ್ಲ, ದಶಪರ್ವದಲ್ಲಿ ಭೀಷ್ಮ ಪರ್ವ ಶುರುವಾಗಿಲ್ಲ, ಧರ್ಮರಾಜನ ಪಟ್ಟಾಭಿಷೇಕ ಆಗಿಲ್ಲ, ನಿಮ್ಮ ಪ್ರವಚನ ಮಾಲಕ್ಕೆ ಸಾಕು ಅಂದರು, ಮಂಗಳ ಮಾಡಿದರು, ಕಳಿಸಿದರು. ಇಂಥವ್ರಿಗೆ ಹೇಳ್ರಿ ಏನ್ರಿ ಪ್ರಯೋಜನ? ನೀವು ಬಹಳ ಕೆಟ್ಟಗಾದೆ ಅದು. ಇಲ್ಲಿ ಯಾರೂ ಅಂಥವ್ರಿಲ್ಲ. ಇಲ್ಲಿ ಪ್ರವಚನ ಮಾಡುವಾಗ ಏನು ಮಾಡ್ತೀವಿ ಇರ್ಬಿಡಿ. ನಿನ್ನೆ ನಮ್ಮ ಸ್ನೇಹಿತರು ಒಂದು ಸಜೆಷನ್ ಕೊಟ್ಟರು, ಇಲ್ಲಿ ಯಾರು ಮುಂದೆ ಇನ್ನು ಮುಂದೆ ಪ್ರವಚನ ಏರ್ಪಡಿಸಿದಾಗ ಯಾರು ಬಿಡ್ತಾರೆ, ಪರಿಚಿತರು ಇರ್ತಾರೆ, ಅಪರಿಚಿತರು ಇರ್ತಾರೆ, ಕ್ಷೇತ್ರ ದರ್ಶನಕ್ಕೆ ಅಂತ ಬಂದವರು ಇರ್ತಾರೆ, ಶ್ರವಣಕ್ಕೆ ಅಂತ ಬಂದವರು ಇರ್ತಾರೆ, ಈ ಕ್ವಶ್ಚನೇರ್ ಫಾರ್ಮ್ ಏನು ಕೊಟ್ಟಿರ್ತಾರೆ ನಮಗೆ ಫಿಲಪ್ ಮಾಡಿ ಅಂತ ನೋಡಿ, ಅದರಲ್ಲಿ ನಿಮ್ಮನ್ನು ಈ ಸಭೆಗೆ ಬರುವುದಕ್ಕೆ ರೆಕಮೆಂಡ್ ಮಾಡಿದವರು ಯಾರು ಅಂತ ಒಂದು ಕಾಲಮ್ ಹಾಕ್ತೇವೆ. ಇಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ರೆಕಮೆಂಡ್ ಮಾಡಿದವ್ರನ್ನ ಹಿಡ್ಕೊಳ್ತೇವೆ. ಬಹಳ ಒಳ್ಳೆಯ ಸಜೆಷನ್ನು. ಯಾರು ಒಮ್ಮೆಯೂ ಪ್ರವಚನಕ್ಕೆ ಯಾರದೇ ಪ್ರವಚನಕ್ಕೂ ಬರದೇ ಇದ್ದವರು ಬರೀ ಕ್ಷೇತ್ರ ವಿಸಿಟು ಊಟ ಹಾಕ್ತಾರೆ ಅಥವಾ ಸಿಕ್ಕಿದ್ದೆಲ್ಲ ತಿರುಗೋ, ದಯವಿಟ್ಟು ಅಂಥವ್ರಿಗೆ ಅವಕಾಶವಿದೆ. ಅಲ್ಲ, ಅದೇ ಹೇಳ್ತೇನೆ, ಅಲ್ಲ ಎಲ್ಲರೂ ಹಾಗೆ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಅಲ್ಲಿ ಅಲ್ಲಿ ಏನಾಗುತ್ತೆ ಪ್ರಶ್ನೆ, ಕ್ವಶ್ಚನ್ ಆಫ್ ಅಕಾಮೊಡೇಷನ್, ಕ್ವಶ್ಚನ್ ಆಫ್ ಪರಸ್ಪರ ಹೊಂದ್ಕೋಬೇಕು, ಒಂದೇ ಕುಟುಂಬ ಅನ್ನೋ ಭಾವನೆ ಬರಬೇಕು. ಆ ಭಾವನೆ ಬರಬೇಕಾದ್ರೆ ಅಲ್ಲಿ ಪ್ರಾರಂಭದಲ್ಲಿ ಇಲ್ಲಿ ಸೈಟ್ ಸೀಯಿಂಗ್ ಇಲ್ಲ, ಎಲ್ಲಿ ಸುತ್ತಮುತ್ತ ಕ್ಷೇತ್ರ ದರ್ಶನ ಮಾಡಬೇಕು ಅವಕಾಶ ಮಾಡಿಕೊಡ್ತಾರೆ. ಆದರೆ ಪ್ರಧಾನವಾದದ್ದು ಇಲ್ಲಿ ಶ್ರವಣ, ಇದು ಸತ್ಸಂಗ, ಇದು ಟೂರಿಸಂ ಅಲ್ಲ. ಸಿಕ್ಕಿದ್ದೆಲ್ಲ ನೋಡೋದಕ್ಕಲ್ಲ, ನೀವು ನೋಡಬೇಡಿ ಅಂತ ನಾನು ಹೇಳೋದಿಲ್ಲ. ಒಂದು ಸೆಷನ್ ಎರಡನೇ ಸೆಷನ್ ನಡುವೆ ಎಷ್ಟು ವೇಳೆ ಕೊಟ್ಟಿರ್ತೇವೆ ನಡುವೆ ಗ್ಯಾಪು, ಅದರಲ್ಲಿ ಊಟ ಇರ್ತದೆ, ದೇವಸ್ಥಾನಕ್ಕಾರು ಹೋಗಿ, ಸಿ ಬೀಚ್ ಕಾರು ಹೋಗಿ, ಮತ್ತೊಂದು ಕಡೆ ಆದರೂ ಹೋಗಿ. ಸ್ವಿಮ್ಮಿಂಗ್ ಸ್ವಾತಂತ್ರ್ಯ, ಇದು ಜೈಲಲ್ಲ, ರೆಸಾರ್ಟ್ ಅಲ್ಲ, ಇದು ರೆಸಾರ್ಟ್ ಪಾಲಿಟಿಕ್ಸ್ ಅಲ್ಲ, ಇದು ಕೂಡ ಬಂದಿದೆ. ಇಷ್ಟೆಲ್ಲ ಯಾತಕ್ಕೆ ಹೇಳ್ತೇವೆ ಅಂದರೆ, ಇದು ಧರ್ಮದ ವಿಷಯದ ಪ್ರಶ್ನೆ ಬಂತು, ಯಾವುದು ಧರ್ಮ ಯಾವುದು ಅಧರ್ಮ ನೀವು ಹೇಳಿದ್ರೆ ಮೊದಲು ಹೇಳಿದ ಮಾತು ಹೃದಯಕ್ಕೆ ಗೊತ್ತಾಗ್ತದೆ. ನನ್ನ ಹೃದಯಕ್ಕೆ ಗೊತ್ತಾಗಬೇಕು ನಾನು ಅವ್ರನ್ನ ಪೀಡಿಸ್ತಾ ಇದ್ದೀನಿ ಅಂತ ನಿಲ್ಲಿಸ್ಬೇಕು. ನಿಮ್ಗೆ ಗೊತ್ತಾಗಬೇಕು ನಾವಿಲ್ಲಿ ಬಹಳಷ್ಟೊತ್ತು ಕೂತಿದ್ದರಿಂದ ಆಚಾರ ಸ್ಟ್ರೈನ್ ಆಗ್ತಾ ಇದೆ, ಉಪಾಯ ಮಾಡಿ ಇದು ನಿಲ್ಲಿಸೋದಕ್ಕೆ ಏನಾದ್ರು ಮಾಡಬೇಕು, ನೀವು ಮಾಡಬೇಕು ಧರ್ಮ. ಆವಾಗ ನನಗೆ ಮೈ ಮೇಲೆ ಪ್ರಜ್ಞೆ ಇರುವುದಿಲ್ಲ, ಪ್ರವಚನ ಮಾಡೋ ಹೊತ್ತಿನಲ್ಲಿ ಸತ್ಯವಾಗಿ ನಾನು ನಾನಾಗಿರುವುದಿಲ್ಲ. ಇಲ್ಲಿ ವೇದವ್ಯಾಸರು ಪರಾಶರರು ಕೂತಿರ್ತಾರೆ, ಈ ಶಕ್ತಿ ಅದೇ ಧರ್ಮ, ಅದೇ ಧರ್ಮ. ಹೌದು ಹೌದು ಹೌದು, ಅವಕಾಶವೇ ಇಲ್ಲ.
ದಿಸ್ ಇಂಟ್ರಾಕ್ಷನ್ ಪ್ರಶ್ನೆ ಉತ್ತರದ ಪ್ರಶ್ನೆ ಇದು. ಈ ಪ್ರೋಸೆಸ್ ಕೆಲವರು ಯಾತಕ್ಕೆ ಇದೆಲ್ಲ ಮಾಡ್ತಾರೆ, ಟೈಮ್ ವೇಸ್ಟ್ ಅಂತಾರೆ. ನನಗೆ ಯಾತಕ್ಕೆ ಟೈಮ್ ವೇಸ್ಟ್ ಅನಿಸೋದಿಲ್ಲ ಅಂದರೆ, ಇದು ನಿಜವಾಗಿ ನಿಮ್ಮ ಹೃದಯಕ್ಕೆ ಇಟ್ಕೊಳ್ರಿ. ಮಳೆ ಬಂತು, ಬೆಳೆ ತಾನೇ ಬೆಳೆಯುತ್ತೆ ಅಂದರೆ ರೈತ ಮತ್ತೆ ಕಸ ಕಳೆ ತೆಗೆಯೋದು ಮಾಡೋದು, ನೀರು ಕಟ್ಟೋದು, ನೀರು ಹೆಚ್ಚಾದರೆ ನೀರು ಬೇರೆ ಕಡೆ ತಿರುಗಿಸೋದು, ಇದೆಲ್ಲ ಮಾಡ್ತಾನೆ ಅವನು. ಕೃಷಿ 28 ವ್ಯಾಪಾರ ಪರಿಪೂರ್ಣ 24 hours ಜಾಬ್ ಅದು. ಎಷ್ಟು ಸಣ್ಣದಾದರೆ ಆಡಿಯನ್ಸು ಅಷ್ಟು ಚೆನ್ನಾಗಿ ಕೃಷಿ ಮಾಡ್ಬೋದು. ದೊಡ್ಡ ಕ್ರೌಡ್ 10,000 ಜನ ಇಟ್ಕೊಂಡ್ರೆ ಏನಾಗುತ್ತೆ? 10,000 ಜನದಲ್ಲಿ ಆಕಾಶವಾಣಿಯಲ್ಲಿ ಮಾತಾಡೋದು ಒಂದೇ, 10,000 ಜನಕ್ಕೆ ಮಾತಾಡೋದು ಒಂದೇ. ಎದುರಿಗೆ ತೆರೆ ಹಾಕ್ಬಿಟ್ಟಿದ್ರು ಮೈಕ್ರೋಫೋನ್ ಇಟ್ಟರೆ, ಐ ಡೋಂಟ್ ಕೇರ್ ಹೂ ರಿಸಲ್ಟ್ ಮೀಂತ ಆಕಾಶದ ಸಿಡ್ಡು ಹೊಡೆದಾಗ ಮಾತಾಡಿದ್ರೆ, ಐ ಡೋಂಟ್ ನನಗಾಗಲೇ ಐ ಆಮ್ ನೆವರ್ ಅಟ್ ಹೋಮ್ ಇನ್ ದಟ್ ಕೈಂಡ್ ಆಫ್ ಲೆಕ್ಚರ್. ಜನರಿಗೆ ತಿಳಿಬೇಕು, ನಿಮಗೆ ತಿಳಿಯುತ್ತಾ? ನಮಗೆ ಪಾಠ ಹೇಳಿದ ಮೇಲೆ ಇಷ್ಟಲ್ಲ, ಹಾಗೆ ಹೇಳಿದ್ದಾರೆ. ಇದು ಪಾಠ ಕ್ಲಾಸ್ ರೂಮ್, ನಾನು 100 times ಹೇಳಿದ್ದೇನೆ. ಆದರೆ ನಿಮಗೆ ಇಷ್ಟು ಇಲ್ಲೇ ಕೊಟ್ಟಿರೋ ಉದಾಹರಣೆಗಳು ನೋಡಿ. ಅಲ್ಲಿ ಲಕ್ಷ್ಮೀ ತತ್ವ ಹೇಳ್ರಿ ಅಂದರೆ ಶಬ್ದ ಅರ್ಥ ನೀತಿ ನಯ ಬೋಧ ಬುದ್ಧಿ ಇದೆಲ್ಲ ಯಾಕೆ ಹೇಳ್ತೀರಿ ಅಂತ ಕೇಳಿದರೆ, ಪರಾಶರ ತಡ್ರೆ ಈ ಉದಾಹರಣೆ ಕೊಟ್ಟರೇನೆ ನಿಮಗೆ ತಿಳಿಯೋದು ಅಂತ ಹೇಳಿ ಇವತ್ತು ಈಗ ನಿಲ್ಲಿಸ್ತೇನೆ ಉಪನ್ಯಾಸವನ್ನು. ನನ್ನ ಪ್ರಶ್ನೆಗೆ ಉತ್ತರ ಹೇಳಬೇಕು. ಲಕ್ಷ್ಮೀ ತತ್ವ ಸುಮಾರಾಗಿ ಅರ್ಥವಾಯಿತೆ. ಅರ್ಥವಾಗುವುದಕ್ಕೆ ಶುರುವಾಯಿತೆ, ಅದಾರೆ ಹೇಳಿ ಹೋಗಲಿ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತ ಸುಖಿನೋ ಭವಂತು. ಮಂಗಳಂ 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 ನಿತ್ಯಶ್ರೀಯ ನಿತ್ಯ ಮಂಗಳಂ. ಮತ್ತೆ ಸಾಯಂಕಾಲ